महालक्ष्मी नमस्तुभ्यं नमस्तुभ्यं सुरेश्वरी हरिप्रिये नमस्तुभ्यं नमस्तुभ्यं च दयानिधे सौन्दर्ये नमस्तुभ्यं नमस्तुभ्यं च सर्वदे सर्वभूतहितार्थाय वसुवृष्टिं सदा कुरु ಸಾರಿ ಮೇಡಮ್, ಈಸ್ ಇನ್ ಕೋಮಾ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ, ಅದರ ಮೇಲೆ ದೇವರಿಚ್ಛೆ.
ಸಾರಿ ಮೇಡಮ್, ಅದು ಐಸಿಯು, ನೀವು ಹೋಗ್ಬಾರ್ದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಕೋಪ ಇರಬಾರ್ದಪ್ಪ. ಮಗ, ನಿಮ್ಗೇನಾದ್ರು ಏಟಾಯ್ತಮ್ಮ? ಮಿಸ್ಟರ್ ರವೀಂದ್ರ ಮೇಡಮ್, ನಿಮ್ಮ ಮಕ್ಕಳನ್ನ ನರ್ಸಿಂಗ್ ಹೋಮ್ ಕರ್ಕೊಂಡು. ಓಕೆ ಮೇಡಮ್. ಬೇಕಾಗಿಲ್ಲ. ನಿಮ್ಮಮ್ಮ ಹೇಳಿದ್ರೆ ಕೇಳಲ್ವೇನೋ, ನಾನು ನಿಮ್ಮಮ್ಮನ ಹಾಗೇನೆ. ರವೀಂದ್ರ ಬೇಗನೆ. ಓಕೆ. ಡಾಕ್ಟರ್, ಮಕ್ಕಳು ಯಾರ್ ಪರ್ಫೆಕ್ಟ್ಲಿ ಆಲ್ ರೈಟ್, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಮೆನ್ಷನ್ ನಾಟ್ ಮೇಡಮ್. ಮರಿ ಚೆನ್ನಾಗಿದ್ದೀಯಾ? ನೋವೇನು ಇಲ್ಲ ತಾನೆ? ನಿನ್ನ ಹೆಸರೇನಪ್ಪ? ರಾಜಶೇಖರ್. ರಾಜಶೇಖರ್. ಏನಪ್ಪ? ನಾನು ಯಾವತ್ತು ಹೀಗಲ್ಲ, ಹೀಗೆ ಹೇಳಿ
ಕಲ್ ತಗೊಂಡ್ ಹೊರಟಿದ್ದಾನೆ. ಎಲ್ಲವನು ಅವನು ಇಲ್ಲ ಎಲ್ಲ ಹೋದ್ನಲ್ಲ. ಏಯ್ ಏನ್ ನೋಡ್ತಾರೆ ಹುಡುಕ್ರು, ಅದ್ ಪೇಟ್ ಬಂದಿರೋ ಜಾಗ ಕಂಡ್ರು ಬಂದ್ಬಿಡ್ರು. ಹೇಯ್ ಎಲ್ಲ ಹೊರಟದ್ರು ಕಣೆ. ಏನಾಯ್ತಮ್ಮ ನಿಮ್ಗೆ? ರೋಗ ಕಣ, ಪ್ಲೇಗ್ ರೋಗ, ರಾಜಶೇಖರ 2 ವರ್ಷ ಆಯ್ತಲ್ಲ ಕಣ ನಿಮ್ಮನ್ ನೋಡಿ. ನೀವಿಬ್ರು ಚೆನ್ನಾಗಿದ್ದೀರಾ ನೋಡ. ಇಬ್ರು ಇಲ್ಲಿ ಇರ್ಕೊಡ್ತ ಹೊರಟೋಗಿ ಬಂದಿರೋದ ಹಾರ್ಟ್ ರೋಗ ಕಣ. ಎನಗಾಗ್ಲಿ ಎಂತಂಗಿಗಾಗ್ಲಿ ಈ ರೋಗ ಅಂಟ್ಕೊಬಿಟ್ರೆ ಬೇಡಪ್ಪ ಬೇಡ ಹೊರಟೋಗು. ಎಂತಂಗಿನ ಕರ್ಕೊಂಡು ಹೊರಟೋಗು ಹೊರಟೋಗು. Oh.
ಸಕಲು ತ್ಯಾಗವಿದು ನಮ್ಮ ಭಾಗ್ಯವಿದು ಮಕ್ಕಳ ಜೀವನವೇ ಅಮ್ಮ ಎಂದರು ಸಾವನವು Mr. Rajshekar. Yeah? This is very confidential and important matter. Oh, no problem, sir. Neenu oba trustworthy officer anta naan nimmanna illi karisirodu. Thank you, sir. Delhi nalli MP Shivanand kolege sambandhapatta anti-national terrorist group iga nam city nalli camp madidare. Tell me, sir. Nama rajyada oba mantrina kole mado yochane kuda ittukondidare. Ee ondu dodda aapathininda mantrina kaapadod ashte alla. ಆ ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡೋದು ಬಹಳ ಮುಖ್ಯವಾದ ಜವಾಬ್ದಾರಿಯುತವಾದ ಕೆಲಸ ನಿಮ್ಮದಾಗಿದೆ ಮಿಸ್ಟರ್ ರಾಜಶೇಖರ್. When you trust in me, I trust in you, sir. Good. Very good. ಈಗಾಗಲೇ ಆ ಗ್ಯಾಂಗು ಕಬ್ಬನ್ ರೋಡಲ್ಲಿರೋ ಪಾಳುಬಿದ್ದ ಬಂಗ್ಲೆನಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡಿದ್ದೀನಿ. ಸೂಪರ್. ಅದನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ಡೇವಿಡ್ನ ಕಳಿಸಿದ್ದೀನಿ. Only David, sir. Yes, because ee operation alli local police enter agabardu anta secret na maintain madidini. You also maintain it. Go. Sir, suppose. What suppose? Shoot them on the spot. I want them dead or alive. Great. Be serious. I want them dead or alive. Your order, sir. Thank you, sir. ನೀನು ನೀನೇ ಕಣ. ಸರ್, ದೇವಿನ ಎಲ್ಲೋ ಕಿಡ್ನಾಪ್ ಮಾಡಿದಾರೆ ಅಂತ ಕಾಣುತ್ತೆ ಸರ್. ಓಣನ್ ಕುಟ್ಟೆ ಹೈಡ್ ಔಟ್ ಸರ್ಚ್ ಮಾಡಿ. ಓಕೆ ಸರ್. ನಿಮ್ಮ ಸ್ನೇಹಿತ ಡೇವಿಡ್ ಸತ್ತು 10 ದಿನ ಆಯಿತು. ಇವತ್ತು 11ನೇ ದಿನ. ಅವ್ರ ಮನೇಲಿ Thank you.
Hallowed be thy name. Thy kingdom come. Thy will be done on earth as it is in heaven. Give us this day our daily bread, and forgive us our debts as we forgive our debtors. And lead us not into temptation, but deliver us from evil. For thine is the power and the kingdom and the glory forever. Amen. Give them justice. Give me my power. Give me my power. Give me my power, Mother Mary. Give me my power. Commissioner! ನಮ್ಮ ಸಿಸಿಬಿ ಆಪರೇಟ್ ಮಾಡ್ತಿದ್ದ ಕೇಸ್ನಲ್ಲಿ ನಿಮ್ಮ ಲೋಕಲ್ ಪೊಲೀಸ್ಗೆ ಏನ್ ಕೆಲಸ ಇತ್ತು? ನನ್ನ ಐಡೆಂಟಿಫಿಕೇಶನ್ ತೋರಿಸಿದ್ರು, ಅದನ್ನ ಪರ್ಪಸ್ ಆಗಿ ಕಾಲಲ್ಲಿ ತೊಳೆದು ನನ್ನ ಸ್ನೇಹಿತನ ಶೂಟ್ ಮಾಡಿದ್ರಲ್ಲ, ಇದು ನ್ಯಾಯನಾ? ಐ ವಿಲ್ ನಾಟ್ ಲೀವ್ ಯು, ಐ ವಿಲ್ ನಾಟ್ ಲೀವ್ ಯುವರ್ ಡಿಪಾರ್ಟ್ಮೆಂಟ್. ಯು ಶಟ್ ಅಪ್. Within 10 or 15 days, he will be perfectly all right. Nothing to worry. The tiger will strike again with his own speed. Look, Rajshekar, local police navre David na shoot maadi saayisidru anta ನೀನ್ ಎಷ್ಟೇ ಕೂಗಾಡಿದ್ರು ಅದು ಪ್ರಯೋಜನಕ್ಕೆ ಬರಲ್ಲ. ನೋಡು, ನೀನ್ ಹೇಳಿದನ್ನೆಲ್ಲ ಈ ಪೇಪರ್ ನಲ್ಲಿ ರೆಕಾರ್ಡ್ ಮಾಡಿದೀನಿ. ಜಸ್ಟ್ ಯು ಕಮನ್ ಸೈನ್ ದ ಪೇಪರ್. ರಾಜಶೇಖರ್, ನಾನ್ ನಿನ್ಗೆ ಹೇಳ್ತಾ ಇರೋದು ಕಮನ್ ಸೈನ್ ದ ಪೇಪರ್ ಐಸೆ. ಕಮಾನ್. ಆ ಟೆರರಿಸ್ಟ್ ಜೊತೆ ಎನ್ಕೌಂಟರ್ ನಡೀತಿರುವಾಗ ಡೇವಿಡ್ ಬುಲೆಟ್ ಬಿತ್ ಸತ್ತ ಅಂತ ಎಲ್ರಿಗೂ ಗೊತ್ತಿದೆ. ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲೇ ಮಾಡಿದ್ರು ಅಂತ ಹೇಗೆ ಹೇಳ್ತೀಯಾ? ವಾಟ್ ಇಸ್ ದ ಪ್ರೂಫ್? ದಿಸ್ ಇಸ್ ದ ಪ್ರೂಫ್. ದಿಸ್ ಇಸ್ 303 ಬುಲೆಟ್. ಇದನ್ನ ಬರೀ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಯೂಸ್ ಮಾಡೋದು. ಇದನ್ನ ಡೇವಿಡ್ ಬಾಡಿಯಿಂದ ತೆಗೆದಿದ್ದು ಅಂತ ಫೋರೆನ್ಸಿಕ್ ರಿಪೋರ್ಟ್ ನನ್ನ ಹತ್ರ ಇದೆ. ಅದನ್ನ ಫೈರ್ ಮಾಡಿದ್ದು ದಿಸ್ ಗ್ರೇಟ್ ACP ಸಾಹೇಬ್ರು. ಎಸ್, ಆ ರಿಪೋರ್ಟ್ನ ಆಲ್ರೆಡಿ ನಿಮ್ಗೆ ಸಬ್ಮಿಟ್ ಮಾಡಿದ್ದೀನಿ. ಅದು ಈ ಸಾಹೇಬ್ರಿಗೂ ಗೊತ್ತು. ಸರ್, ಇಷ್ಟೇ ಅಲ್ಲ, ನನ್ನ ತೋಳ್ಗೂ ಫೈರ್ ಮಾಡಿದ್ರು. ನೋ ಪ್ರಾಬ್ಲಮ್ ಸರ್. ಡಿಸಿಷನ್ ಇಸ್ ಯೋರ್ಸ್. ಕಮಿಷನರ್, ವಾಟ್ ಡ್ ಯು ಸೇ ಫಾರ್ ದಿಸ್? ಯು ಆರ್ ಹಿಯರ್ ಬೈ ಸಸ್ಪೆಂಡೆಡ್. ಕಮಿಷನರ್ ಸರ್, ACP ಮಾಡಿದ ತಪ್ಪಿಗೆ ಅವನು ಬರೀ ಸಸ್ಪೆಂಡ್ ಆದ. ಇನ್ನೊಂದ್ಸಲ ಇದೇ ರೀತಿ ತಪ್ಪು ನಡೆದರೆ ನೀವು ಸಸ್ಪೆಂಡ್ ಆಗಲ್ಲ, ನಿಮ್ಮ ಸೀಟ್ ಕಿತ್ತು ಹೋಗುತ್ತೆ. ಕೊಟೇಟ್ ನಮ್ ಕಮಿಷನರ್ ಹತ್ರ ರಬಾಬಾ, ನೀನೇನ್ ದೊಡ್ಡದಾದನ? ಏಯ್ ನೋಡಮ್ಮ, ಇಂಥ ಪೋಸ್ ಗೀಸ್ ಎಲ್ಲ ನಮ್ ಡಿಪಾರ್ಟ್ಮೆಂಟ್ ಹತ್ರ ಬೇಡ.
tiger, tiger, the demon tiger. ಹಾಯ್ ಕಮಿಷನರ್, ಹೌ ಆರ್ ಯು? ನೀನ್ ಕಳಿಸಿದ ನಾಯಿಗಳೆಲ್ಲ ನಾಯಿ ಆಸ್ಪತ್ರೆಯಲ್ಲಿ ಇದೆ. ಇಫ್ ಯು ರಿಯಲಿ ವಾಂಟ್ ಟು ಗೋ ಅಂಡ್ ಸೀ ದೆಮ್, ಗೋ ಸೀ ದೆಮ್. ಲುಕ್, ಇಂಥ ಒಂದಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಕಳಿಸಿದ್ರು ಯಾರು ನಾನು ಏನು ಮಾಡೋಕ್ಕಾಗಲ್ಲ. ಐ ಆಮ್ ದ ರಿಯಲ್ ಟೈಗರ್, ನೋಬಡಿ ಕ್ಯಾನ್ ಈವನ್ ಟಚ್ ಮೈ ಹೇರ್. ಗಾಟ್ ಇಟ್? ಹಲೋ ಸರ್, ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಲಕ್ಷ್ಮಿ ಅನ್ನೋ ಸ್ಟೂಡೆಂಟ್ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದಾಳೆ. ವೆರಿ ಗುಡ್. ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಇಡೀ ಕಾಲೇಜ್ ತುಂಬಾ ಡಂಗೂರ ಸಾರದೆ ಅಲ್ವಾ? ನಿನ್ನ ನೋಡೋದಕ್ಕೆ ಯಾರಾದ್ರೂ ಬಂದ್ರ? ಬೇಬಿ, ಇವತ್ ಕಾಲೇಜ್ ಹಾಲಿಡೇ. ಓಕೆ, ನೀನ್ ಸತ್ತು ಯಾರನ್ನ ಉದ್ಧಾರ ಮಾಡ್ಬೇಕು ಅಂತಿದ್ಯಾ? ಪರವಾಗಿಲ್ಲ, ಮಾಡ್ಕೋ ಮಾಡ್ಕೋ. ಈಗಿನ ಕಾಲದಲ್ಲಿ ಚೆನ್ನಾಗಿರೋ ಕಡ್ಡಿನೇ ಹತ್ತಲ್ಲ, ಇನ್ನು ನೆಂದಿರೋ ಕಡ್ಡಿ ಹತ್ತುತ್ತಾ? ತಗೋ. I know who you are. I am the principal of this college. Well, principal of this college. Okay. Ali. ಕೆಲವು ನಾಯಿಗಳಿವೆ, ಆ ನಾಯಿಗಳನ್ನ ನಾಯಿ ಹಾಸ್ಪಿಟಲ್ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ. ಯಾಕೋ ಏನಾಗಿದೆಯ ನಿನಗೆ? ನನ್ನನ್ನು ಕೇಳ್ಬೇಡಮ್ಮ, ಅವಳನ್ನು ಕೇಳು. ಅವಳು ಬುದ್ಧಿಗೆ ಏನಾಗಿದೆ ಅಂತ ಕೇಳು. ಏನೆ, ಏನ್ ಮಾಡಿದೆ? ನನ್ ಮುಖ ಏನ್ ನೋಡ್ತಾ ಇದೀಯಾ? ಅಮ್ಮ ಕೇಳ್ತಾ ಇದಾರಲ್ಲ, ಉತ್ತರ ಕೊಡು. ಕಿವಿ ಕೇಳಿಸ್ತಾ ಇಲ್ವಾ? ನೀನಾದ್ರೂ ಹೇಳೋ ಅದೇನಾಯ್ತು ಅಂತ. ಅಮ್ಮ, ಕಾಲೇಜಲ್ಲಿ ಏನ್ ಮಾಡಿದ್ಲು ಗೊತ್ತಾ? ಸೀಮೆಣ್ಣ ಸುರ್ಕೊಂಡು ಸೆಲ್ಫ್ ಇಮೋಲೇಷನ್ ಮಾಡ್ಕೊಳಕ್ ಹೊರಟಿದ್ಲು. ಅಯ್ಯೋ ದೇವ್ರೆ, ಬೆಂಕಿ ಹಚ್ಕೊಂಡು ಆತ್ಮಾರ್ಪಣೆ ಮಾಡ್ಕೊಳಕ್ಕೆ ನಿನಗೇನೆ ಬಂತು ಕೇಳು? ಅಮ್ಮ, ಅಪ್ಪಿತಪ್ಪಿ ಏನಾದ್ರೂ ನಡೆದಿದೆ, ನನ್ ಗತಿಯೇನು? ನಿನ್ ಗತಿಯೇನು? ನಿನ್ಗೆಲ್ಲಿದೆ ತಂಗಿನೋ ಪ್ರೀತಿ? ನಾನ್ ಸೀಮೆಣ್ಣೆ ಸುರ್ಕೊಂಡಿದೀನಿ ಅಂತ ಗೊತ್ತಿದ್ದು ನನ್ನ ಪಕ್ಕದಲ್ಲೇ ಸಿಗರೇಟ್ ಹಚ್ಚದೆ ಅಲ್ಲ, ನನಗೇನಾದ್ರೂ ಬೆಂಕಿ ಹತ್ಕೊಂಡ್ಬಿಟ್ಟಿದ್ರೆ? ನನ್ನೇನ್ ಬಕರ ಅಂತ ತಿಳ್ಕೊಂಡಿದ್ಯಾ? ನನ್ನ ಪಂಚೇಂದ್ರಿಗಳು ತುಂಬಾ ಶಾರ್ಪ್, ಅದಕ್ಕೆ ನಮ್ CCB ಡಿಪಾರ್ಟ್ಮೆಂಟ್ ಅವರು ನನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಟ್ಟು ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಆಫೀಸರ್ ಆಗಿ ಮಾಡಿರೋದು. ಏ ಛತ್ರಿ, ಎಸ್ ಪ್ಲೀಸ್. ನೀನ್ ಮೈ ಮೇಲೆ ಸುರ್ಕೊಂಡಿದ್ದು ಸೀಮೆಣ್ಣೆ ಅಲ್ಲ, ಬರೀ ನೀರು, ಕಾರ್ಪೊರೇಷನ್ ವಾಟರ್. ನಿನ್ ನೀರು ಸೀಮೆ ಎಣ್ಣೆ ಕತೆ ನಿಲ್ಸಿ, ನೀನ್ ಯಾಕೆ ಹಾಗೆ ಮಾಡ್ಕೊಳಕ್ ಹೋದೆ? ನಮ್ ಕಾಲೇಜಲ್ಲಿ ಕೆಲವು ಹುಡುಗರು ಯಾವಾಗ್ಲೂ ಡ್ರಗ್ಸ್ ತಗೋತಾನೇ ಇರ್ತಾರೆ,
ಅದನ್ನ ನಿಲ್ಸೋಕೆ ಅಂತ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಾನೆ ಇಲ್ಲ. ನೀವ್ ಡ್ರಗ್ಸ್ ತಗೊಳ್ಳೋದ್ ನಿಲ್ಸಲಿಲ್ಲ ಅಂದ್ರೆ ನಾನ್ ಸತ್ತೇ ಹೋಗ್ತೀನಿ ಅಂತ ಹೆದರ್ಸ್ದೆ. ಲಕ್ಷ್ಮಿ, ಸಾಯ್ತೀನ ನಮ್ಮ ಮಾತು ಅಪ್ಪಿ ತಪ್ಪಿ ಕೂಡ ನೀನು ಬಾಯಿಂದ ಬರಬಾರ್ದು. ಅಮ್ಮ, ಅವನ ಪ್ರಾಣಾನೇ ಇಟ್ಕೊಂಡಿದ್ದಾನೆ. ಅವನ ದೃಷ್ಟಿಲಿ ನೀನಿನ್ನು ಸಣ್ಣ ಮಗು ಕಣೆ. ನಿನ್ನ ಊಟ ಮಾಡಿಸ್ದೆ ಅವನ ಯಾವತ್ತಾರು ಊಟ ಮಾಡಿದಾನ? ನಿನ್ನನ್ನು ಮಲಗಿಸ್ದೆ ಅವನ ಯಾವತ್ತಾರು ನಿದ್ದೆ ಮಾಡಿದಾನ? ಅವನಿಗೆ ನಿನ್ ತಂಗಿ ಮಾತ್ರ ಅಲ್ಲ, ಮಗಳು ಕೂಡ. ನೋಡು, ನಿನ್ನನ್ನು ಯಾವತ್ತೂ ಅವನ ಮನಸ್ಸನ್ನು ನೋಯಿಸ್ಬೇಡ. ಅಮ್ಮ, ಹುಡುಗರನ್ನ ಸುಧಾರಣೆ ಮಾಡಕ್ಕೆ ಈ ರೀತಿ ಮಾಡ್ಬೇಕು ಅನ್ಕೊಂಡೆ, ಅದಕ್ಕೆ ಮಾಡಿದೆ. ಏನೀಗ ಏನೇನೀಗ ಏನೇನೀಗ ಹುಡುಗರನ್ನ ಸುಧಾರಣೆ ಮಾಡಕ್ಕೆ, ಊರನ್ನ ಸುಧಾರಣೆ ಮಾಡಕ್ಕೆ, ದೇಶನ ಸುಧಾರಣೆ ಮಾಡಕ್ಕೆ ನಾವಿದೀವಿ. ನಮ್ ಡಿಪಾರ್ಟ್ಮೆಂಟ್ ಇದೆ ಲಕ್ಷ್ಮಿ. ಒಂದಂತ ಹೇಳ್ತೀನಿ ತಿಳ್ಕೊ, ಅದನ್ನ ಚೆನ್ನಾಗಿ ಬರೆದಿಟ್ಕೊ. ನಿನ್ನ ಸಾವಿಗೆ ಯಾರೇ ಕಾರಣ ಆಗಿರ್ಲಿ, ಎಷ್ಟೇ ಜನ ಕಾರಣ ಆಗಿರ್ಲಿ, ಅವ್ರನ್ನ ಸುಟ್ಟು ಭಸ್ಮ ಮಾಡಿ ಕೊನೆ ಬುಲೆಟ್ನ ನಾನು ಇಟ್ಕೋತೀನಿ. ಏನು ಇದು? ಕೊಡೆಯಲ್ಲಿ, ವಾಟ್ ಇಸ್ ದಿಸ್? ಅಮ್ಮ, ಲಕ್ಷ್ಮಿ ಪ್ರಮಾಣ ಮಾಡು. ಇನ್ ಮುಂದೆ ತಮಾಷೆಗೂ ನಿನ್ ಸಾಯ್ತಿ ನನ್ನ ಯೋಚನೆ ಕೂಡ ನಿನ್ ಮನ್ಸಿಗೆ ಬರಬಾರ್ದು. ಆಯ್ತಣ್ಣ, ಇನ್ಮೇಲ್ ತಮಾಷೆಗೂ ಸಾಯೋ ಸುದ್ದಿ ಎತ್ತಲ್ಲ, ನಿನ್ ಮನ್ಸ್ ನೋಯ್ಸಲ್ಲ. ಆಯ್ತಾ? ಪ್ರಾಮಿಸ್? ಪ್ರಾಮಿಸ್? ಪ್ರಾಮಿಸ್ ಡ್ಯಾಡ್? ವಾಟ್ ಪ್ರಾಮಿಸ್? ಇನ್ ಮುಂದೆ ನಾನು ಡ್ರಗ್ಸ್ ತಗೊಳಲ್ಲ, ನಾಟ್ ಇವನ್ ಸಿಗರೇಟ್. ಅದ್ ಸರಿಯೋ? ಏನಿದೆಲ್ಲ, ಆಕ್ಸಿಡೆಂಟ್ ಏನಾದ್ರೂ ಆಯ್ತೇನು? ಆಕ್ಸಿಡೆಂಟ್ ಇಲ್ಲ, ಏನೂ ಇಲ್ಲ ಡ್ಯಾಡ್. ಕೆಟ್ಟ ಚಟಗಳನ್ನೆಲ್ಲ ಬಿಡ್ಬೇಕಾದ್ರೆ ಈ ತರದ ಪಾಠ ಆಗ್ಲೇಬೇಕು. ಪ್ರಸಾದ ತಗೊಳ್ಳಿ ಡ್ಯಾ. ನೀನು ದೇವಸ್ಥಾನಕ್ಕೆ ಹೋಗಿದ್ಯಾ? ಯಾ, ಲಾರ್ಡ್ ಗಣೇಶ. ಬ್ಲೆಸ್ ಮೀ ಡ್ಯಾಡ್. ಗಾಡ್ ಬ್ಲೆಸ್ ಯು ಮೈ ಸನ್. ಡಿಪಾರ್ಟ್ಮೆಂಟ್ ಬ್ಯಾಡ್ಜ್ ಹಾಕಿದ್ಮೇಲೆ, ಡ್ಯೂಟಿಗೆ ಹೊರಟಿದ್ಮೇಲೆ ಮನೆ ವಿಚಾರ ಮಾತಾಡಲ್ಲ ಅಂತ ನಿನಗೆ ಗೊತ್ತು ತಾನೆ? ಸ್ವಲ್ಪ ಇರಪ್ಪ, ನಿನ್ ವಾಚಲ್ಲಿ ಟೈಮ್ ಎಷ್ಟಾಗಿದೆ ನೋಡು. 9:30. ಆ ಕ್ಲಾಕ್ ಅಲ್ಲಿ ನೋಡು. 9:30. ನನ್ ಟೈಮ್ ಪೀಸ್ ಏನಾದ್ರೂ ಕೆಟ್ಟಕಿಟ್ಟು ಹೋಗ್ಬಿಡ್ತಾ? ಇಲ್ಲ, ಅದು ಕೆಟ್ಟಿಲ್ಲ, ಅದನ್ನ 1 hour ಮುಂಚೆ ತಿರುಗಿಸಿಟ್ಟಿದ್ದು ನಾನೇ. ಯಾಕೆ ಹಾಗ ಮಾಡ್ದೆ? ಈ 1 hour ಕಾಲ ಆದ್ರೂ ನಿನ್ನ ಹತ್ರ ಪುರ್ಸತ್ತಾಗಿ ಮಾತಾಡೋಣ ಅಂತ. ಸ್ವಲ್ಪ ಕೂತ್ಕೋತೀರಾ? ಕೂತ್ಕೊಳ್ಳೋ. ಯಸ್, ಸಿಟ್ಟಿಂಗ್ ಡೌನ್. ಯಸ್, ನೀನು ಮದುವೆ ಆಗ್ಬೇಕು. ಮಿಸ್ಟರ್ ರಾಜಶೇಖರ್ ನೀನೇ? ನಾನಾ? ನನ್ನ ಯಾವಳು ಮದುವೆ ಆಗ್ತಾಳೆ? ಮೊದಲು ಅಯ್ಯೋ ಇದಕ್ ಮುಗ್ಸು. ಏ ಹೊರಟ, ಇವಳು ಓದ್ ಮುಗಿಸಿದ್ಮೇಲೆ ಮದುವೆ ಮಾಡೋಣವಂತೆ. ಮೊದ್ಲು ನಿನ್ ಕತೆ ಹೇಳು. ಇಲ್ಲಿ ಕತೆ ಹೇಳ್ತಾ ಕೂತ್ಕೊಂಡ್ರೆ ಅಲ್ಲಿ ಎಸ್ ಪಿ ಸಾಹೇಬ್ರು ಗನ್ ತಗೊಂಡ್ ಬಂದ್ಬಿಡ್ತಾನೆ. ಸಿ ಯು ಬಾಯ್. ಸಿಟ್ ಡೌನ್. ಸ್ಯಾಟ್ ಡೌನ್. ನೀನ್ ಯಾವ್ದಾದ್ರು ಹುಡುಗಿ ಲವ್ ಮಾಡಿದ್ಯಾ? ಲವ್? ನಾನಾ? ಇದಕ್ಕೆ ಪುರ್ಸತ್ತಿಲ್ಲ, ಇನ್ನು ಲವ್ ಬೇರೆ ಕೇಳು. ಅಂದ್ರೆ ಟೈಮ್ ಇದ್ದಿದ್ರೆ ಮಾಡ್ತಿದ್ದೆ. ಅದಕ್ಕೂ ಟೈಮ್ ಬರ್ಬೇಕಲ್ಲ. ಆ ಟೈಮಿಗೆ ಬಂದ್ಬಿಟ್ಟಿದೆ ಕಣ. ನಿನ್ಗೆ ಎಂತ ಹುಡುಗಿ ಬೇಕು? ಏನಂದ್ರೆ ಯಾವ ತರ ಹುಡುಗಿ ಬೇಕು? ನರ್ಗ ಅಬ್ಬ, ನಾನು ಮದುವೆ ಆಗೋ ಹುಡುಗಿ 8 ಮೊಳ ಸೀರೆ ಉಡೋಳಾಗಿ ಇರಬೇಕು. ಫುಲ್ ಕವರ್, ನೋ ಎಕ್ಸ್ಪೋಸ್. ಓಕೆ, ನೆಕ್ಸ್ಟ್. ನೆಕ್ಸ್ಟ್, ಅವಳು ತಲೆ ತುಂಬಾ ಹೂ ಮುಡಿಯೋಳಾಗಿರಬೇಕು. ಯಾ ಓಕೆ, ನೆಕ್ಸ್ಟ್. ನೆಕ್ಸ್ಟ್, ಅವಳು
ಹೊಣೆ ತುಂಬಾ ಕುಂಕುಮ ಇಡೋಳಾಗಿರ್ಬೇಕು. ಓಕೆ ಓಕೆ ಮೈ ಡಿಯರ್ ಟೈಗರ್. ನೆಕ್ಸ್ಟ್ ನಯ್ಯ ವಿನಯ ನಾಜುಕಾಗಿ ನಡೆಯೋಳಾಗಿರ್ಬೇಕು. ಓಕೆ ಓಕೆ ಮೈ ಡಿಯರ್ ಟೈಗರ್ 100% ನೀನ್ ಅನ್ಕೊಂಡಿರೋ ಅಂತ ಹುಡುಗಿ ಸಿದ್ಧವಾಗಿದ್ದಾಳೆ. ದಟ್ ಇಸ್ ಮೈ ಲಾಂಗ್ ಟೈಮ್ ಇಮ್ಯಾಜಿನೇಷನ್. ಈಗ ಯಾವಾಗ ಮದುವೆ ಇಟ್ಕೊಳ್ಳೋಣ? ಎನಿ ಟೈಮ್ ಆಸ್ ಯು ಪ್ಲೀಸ್, ಈವನ್ ಟುಮಾರೋ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಸಿಲ್ಮಿ ಸೋಹಾ ಹಿ ಹಿ ಹಾ ಲಿ ಹೋ ತಾ ಹಿ ಹಾ ಬಿಲಿ ಹೋ ತಾ. ಓಕೆ ಓಕೆ ತಾನೆ, ಸೂಪರ್. ಎಸ್ ಎಸ್ ಒನ್ ಮಿನಿಟ್ ಸರ್, ಫೋನ್ ಫಾರ್ ಯು. ಇಸ್ ನಂಬರ್ ಪೆ ಹಮಕೋ ಫೋನ್ ಕಿಯಾ ಸಾಲಾ, ಕೌನ್ ಹೈ ವೋ ಜೋ ಹಮ್ ಸೋಚೇಗಾ ವಹಿ ಹಮ್ ಕರೇಗಾ, ಜೋ ಹಮ್ ಕರೇಗಾ ವಹಿ ಹಮ್ ಬೋಲೇಗಾ. ಹಮಾರಿ ಬಿಲ್ಲಿ ಹಮೀ ಕೋ ಮ್ಯಾವ್, ಬದ್ರಿನಾಥ್ ಮಾತ್ನ ಬದ್ರಿಗೆ ಹೇಳ್ತಾ ಇದೀಯಾ? ಎಕ್ಸ್ ಲಾ ಮಿನಿಸ್ಟರ್ ಗಾಯತ್ರಿ ದೇವಿ, ಸಾರಿ ಎಕ್ಸ್ 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 ಲಾ ಮಿನಿಸ್ಟರ್ ಗಾಯತ್ರಿ ದೇವಿ. ಯು ಆರ್ ರೈಟ್, ಇನ್ನೂ ನನ್ನ ಮರ್ತಿಲ್ವಲ್ಲ, ಬಹುತ್ ಸಾಲೋ ಕೆ ಬಾದ್ ಹಮಾರಿ ಯಾದ್ ಆಯಿ ಹೈ. ಆರ್ ಯು ಫೀಲಿಂಗ್ ಅಲೋನ್? ಕೇಳಿಸ್ತಾ ಇದೀಯ ಗಟ್ಟಿಮೇಳ? ಈಗ ತಾನೆ ನನ್ನ ಮಗ ನಿನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ. ಯಾಕಕ್ಕೆ? ಅಯ್ಯೋ ಒಳ್ಳೆ ಗಾಡಿ ಪಡ್ಡೆ ತಟ್ಟಾಗ ನನ್ ತಡ್ಬಿಟ್ರಲ್ಲಮ್ಮ. ಅಮ್ಮ ಅಯ್ಯೋ, ಇದಕ್ಕೆ ಅಮೃತಾಂಜನ ಐಡೆಕ್ಸ್ ಕೆಲ್ಸಕ್ಕೆ ಬರಲ್ಲ, ಟೈಗರ್ ಬಾಂಬ್ ಹಾಕಿ ಉಜ್ಜಿದ್ರೆ ಎಲ್ಲ ಸರಿ ಹೋಗುತ್ತೆ. ಹುಜೂರ್, ಗಾಯತ್ರಿ ದೇವಿ ಕಾ ಫೋನ್ ಹೈ, ಆಪ್ಸೆ ಜರೂರಿ ಬಾತ್ ಕರ್ನಾ ಚಾಹತಿ ಹೈ. ಈಗೇನ್ ಹೇಳ್ಬೇಕಂತಿದೀಯ? ನಿನ್ ಸರ್ವನಾಶಕ್ಕೆ ಅಡಿಪಾಯ ಹಾಕಾಯ್ತೋ,
क्या बक रही हो तुम? मर्यादे ले नम्मेरिया नाई कूड़ा निनग मर्यादे कोडला नान निनग मर्यादे कोडबेका सरी सर ई मर्यादे इंद ओंद मात हेल्तिनी केल्तिरा सर इष्ट वर्षगळ काल आता वाडी दाटक्के मट्ट हाको काल बंदिदे सर कीप क्वाइट जस्ट लिसन टू मी निन मगळु ಈಗ ನನ್ನ ಸೊಸೆ ನನ್ನ ಎದೆಯಲ್ಲಿ ಉರಿತಾ ಇರೋ ದ್ವೇಷದ ಕಿಚ್ಚನ್ನ ನಿಮ್ಮ ಮಗಳಿಗೆ ಹಚ್ಚಿದ್ದೀನಿ ಈಗ ಅರ್ಥ ಆಯ್ತಾ ನನ್ನ ಪವರು ನಿನ್ನ ಮಗಳು ನನ್ನ ಕೈಲಿರೋ ಎಲೆಕ್ಟ್ರಿಕ್ ಸ್ವಿಚ್ ಅದನ್ನೆಲ್ಲ ನಾನು ಒತ್ತಿದ್ರೆ ಅಲ್ಲಿ ನಿನಗೆ ಶಾಕ್ ಹೊಡಿಬೇಕು ಅಂಥ ಒಂದು ಸೆಂಟಿಮೆಂಟ್ ಕನೆಕ್ಷನ್ನ ಲಿಂಕ್ ಮಾಡಿದ್ದೀನಿ ನಾನೆಲ್ಲ ಸ್ವಿಚ್ಚೇ ಒತ್ತಿಲ್ಲ ಆಗ್ಲೇ ಶಾಕ್ ಹೊಡೀತ ನಮ್ಮ ದೇಶದಲ್ಲಿ ಅತ್ತೆ ಸೊಸೆಯರ ಸಂಬಂಧ ಹೇಗಿರುತ್ತೆ ಅಂತ ನಿನಗೆ ಗೊತ್ತಲ್ಲ ಸುನೋ ನನ್ನ ಮಗಳಿಗೇನಾದ್ರೂ ಆದ್ರೆ ಅವಳಿಗೆ ನನ್ನ ಸೊಸೆ ಅವಳನ್ನ ಯಾವ ರೀತಿ ಸಾಯಿಸಲಿ ಅವಳಿಗೆ ನಿದ್ರೆ ಮಾತ್ರೆ ಕೊಟ್ಟು ಸಾಯಿಸ್ಲ ಅಥವಾ ಅವಳೇ ನಿದ್ರೆ ಮಾತ್ರೆ ತಗೊಂಡು ಸಾಯೋ ಹಾಗೆ ಮಾಡ್ಲ ಇಲ್ಲ ಅವಳನ್ನ ಹೊಡೆದು ಸಾಯಿಸಿ ರೈಲ್ವೆ ಕಂಬಿ ಮೇಲೆ ಹಾಕ್ಲ ಅಥವಾ ಅವಳೇ ರೈಲ್ವೆ ಕಂಬಿ ಮೇಲೆ ಬಿದ್ದು ಪ್ರಾಣ ಕಳ್ಕೊಳ್ಳೋ ಹಾಗೆ ಮಾಡ್ಲ ಇಲ್ಲ ಸೀಮೆ ಎಣ್ಣೆ ಹಾಕಿ ಸುಡ್ಲ ಸುಡ್ತಿರುವಾಗ ಉರಿಯೋ ವೇದನೆ ಹೇಗಿರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ ನಿನಗೆ ಚೆನ್ನಾಗಿ ಗೊತ್ತು ಇಟ್ಬಿಟ್ಟಿಯ ಫೋನ್ನ ಅಮ್ಮ ಹಾಲು ಬಿಸಿ ಮಾಡ್ತಿದ್ದಾರೆ ತರ್ತಾರೆ ತಿಂಡಿ ಬೇಡವೇನಾ ಬೇಡ ಅಟ್ಲೀಸ್ಟ್ ಹಾಲಾದ್ರೂ ಕುಡ್ಕೊಂಡು ಹೋಗು ಈ ಹಾಲಲ್ಲಿ ವಿಷ ಬೆರೆಸಿಲ್ಲ ಕಣ ಧೈರ್ಯವಾಗಿ ಕುಡಿ ನಿನಗೆ ಹೇಳ್ತಿರೋದು ನಿನ್ನ ತಾಯಿ ನನ್ನ ಸರಿ ತಿರುಗಿ ನೋಡಲ್ವಾ ಕೇಳಲ್ವಾ ನೀನ್ ಮಾತಾಡದೆ ಸುಮ್ಮನೆ ನಿಂತಿರೋದಕ್ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ ನಾನು ಫೋನಲ್ಲಿ ಮಾತಾಡಿದ್ದನ್ನ ಕೇಳಿಸ್ಕೊಂಡೆ ತಲೆ ಕೇಳಿಸ್ಕೊಂಡೆ ಎಂ ಐ ರೈಟ್ ಏನಿನ್ ತಾಯಿನೇ ತಪ್ಪು ಮಾಡಿದ್ರು ಬಿಡಲ್ಲ ಅಂತ ಹೇಳ್ತಿದ್ದವನು ನೀನು ಈಗ ನಾನು ತಪ್ಪು ಮಾಡಿದ್ದೀನಿ ಆದ್ರೂ ಯಾಕೋ ಸುಮ್ಮನೆ ನಿಂತಿದ್ಯಾ ಜಸ್ಟ್ ಎ ಮೂಮೆಂಟ್ ನನಗೋಸ್ಕರ 2 ನಿಮಿಷ ಸ್ಪೇರ್ ಮಾಡ್ತೀಯಾ ಕಮ್ ವಿತ್ ಮೀ ಇಷ್ಟು ವರ್ಷಗಳ ಕಾಲ ಈ ರೂಮ್ಗೆ ಯಾರನ್ನೂ ಬಿಟ್ಟಿಲ್ಲ ಇವತ್ತು ನಿನ್ನ ಕರೀತಾ ಇದ್ದೇನೆ ಬಾ ಮಗನೇ ಈ ಪೆಟ್ಟಿಗೆ ಜ್ಞಾಪಕ ಇದೆಯಾ ನೀನು ಚಿಕ್ಕವನಾಗಿದ್ದಾಗ ಇದನ್ನು ನೋಡಿದ್ದೀಯ ನಾನು ಪ್ರತಿದಿನ ಈ ರೂಮ್ಗೆ ಬರ್ತಾ ಇದ್ದಿದ್ದು ಬೇರೆ ಯಾವುದಕ್ಕೂ ಅಲ್ಲ ಈ ಪೆಟ್ಟಿಗೆಯನ್ನು ಒರೆಸೋದಕ್ಕೆ ಇದರಲ್ಲಿರೋ ಈ ಫೈಲ್ನ ಓದೋಕೆ ನನ್ನ ಮೆಮೊರಿಯನ್ನು ರಿಫ್ರೆಶ್ ಮಾಡ್ಕೊಳ್ಳೋಕೆ ಈ ಫೈಲ್ ಓದೋ ಕಾಲ ನಿನಗೆ ಬಂದಿದೆ ತಗೋ ನಿನಗೆ ಡ್ಯೂಟಿ ಟೈಮ್ ಆಯ್ತು
ರಾಜಶೇಖರ, ನನ್ನ ಗರ್ಭದಲ್ಲಿ ನೀನು ಹುಟ್ಟಲಿಲ್ಲ, ನನ್ನ ಎದೆ ಹಾಲು ಕೊಟ್ಟು ನನ್ನನ್ನು ಬೆಳೆಸಲಿಲ್ಲ, ಆದರೂ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿ ನನ್ನನ್ನು ಆರಾಧಿಸ್ತೀಯ ತಾನೆ. ನನ್ನ ಕೈಯಲ್ಲಿರೋ ಫೈಲ್ನಲ್ಲಿ ನನ್ನ ಲೈಫಲ್ಲಿ ಆಗಿರೋ ಅನ್ಯಾಯದ ಬಗ್ಗೆ ಎಲ್ಲ ವಿವರಣೆಯೂ ಇದೆ. ನಿನ್ನ ತಾಯಿ ಮೇಲೆ ನೀನು ತೋರಿಸ್ತಿರೋ ಪ್ರೀತಿ ಮಮಕಾರ ಎಲ್ಲ ನಿಜ ಅನ್ನೋದಾದ್ರೆ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸೋ. ಆ ಫೈಲ್ ಓದಿದ್ಮೇಲೆ ನೀನ್ ಮುಂದಿಟ್ಟ ಹೆಜ್ಜೆನ ಹಿಂದಿಡಬೇಡ ಮಗನೇ. ನಾನು ಮುಂದಿಟ್ಟ ಹೆಜ್ಜೆನ ಹಿಂದಿಟ್ಟವನಲ್ಲ, ಯಾವತ್ತು ಇಡೋನು ಅಲ್ಲ. ಅದು ನಿನಗೂ ಗೊತ್ತು, ಈ ಜಗತ್ಗೆ ಗೊತ್ತು. ಸಕ್ಸಸ್ ಇಸ್ ಆಲ್ವೇಸ್ ಮೈ ಎಮ್. ದಟ್ ಇಸ್ ವೈ ಐ ಆಮ್ ಕಾಲ್ಡ್ ಆಸ್ ಅ ಟೈಗರ್. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಗೆದ್ದು ನಾನು ಲಾ ಮಿನಿಸ್ಟರ್ ಆದೆ. ಎಲೆಕ್ಷನ್ ನಲ್ಲಿ ನನ್ನ ವಿರುದ್ಧ ನಿಂತು ಸೋತ ಬದ್ರಿನಾಥನ ಹೆಂಡತಿ ನನ್ನನ್ನು ಪಾರ್ಟಿ ಕರೆಯೋಕೆ ಬಂದ್ಲು. ನಿಮ್ಮ ಯಜಮಾನ್ರೆ ನನ್ನ ಪ್ರತಿಸ್ಪರ್ಧಿ, ನನ್ನ ವಿರುದ್ಧ ನಿಂತು ಸೋತಿದ್ದಾರೆ. ಹಾಗಿರೋವಾಗ ಅವ್ರ ಹೆಂಡತಿ ಆದ ನೀನು ಕರೆಯೋ ಪಾರ್ಟಿಗೆ ನಾನು ಬರೋ ಚೆನ್ನಾಗಿರ್ತೇನೆ. ನಿಮ್ಮ ಯಜಮಾನ್ ಬೇರೆ ಒಂಥರ ನೋಡೆ. ನಮ್ಮ ಯಜಮಾನ್ರು ಒಂಥರ ಆದ್ರೆ ನಿನಗೇನೆ? ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ನಮಗೆ 20 ವರ್ಷ ಆದ್ಮೇಲೆ ಬಂದವರು. ನಾವಿಬ್ರು ಚಿಕ್ಕಂದಿನಿಂದ ಕೂಡಿ ಬೆಳೆದವರು. ಅದೇನೇ ಇರ್ಲಪ್ಪ, ನಾನ್ ನಿನ್ಗೊಂದು ಸ್ಪೆಷಲ್ ಪಾರ್ಟಿ ಕೊಡ್ತೀನಿ, ನೀನ್ ಬರ್ಲೇಬೇಕು. ನಾನ್ ಹೇಳೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಅಷ್ಟೊಂದು ಅಭಿಮಾನದಿಂದ ಪ್ರೀತಿಯಿಂದ ಅವ್ರ ಮನೆ ಪಾರ್ಟಿ ಕರೀತಾ ಇದ್ದಾರೆ, ಹೋಗಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಅದು ಹಾಗಲ್ಲ ರೀ. ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ನೀನ್ ಲಾ ಮಿನಿಸ್ಟರ್ ಏನಿದ್ರು ಅಸೆಂಬ್ಲಿ ಒಳಗೆ, ಇಲ್ಲಿ ನಾನು ಹೋಮ್ ಮಿನಿಸ್ಟರ್. ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ನಾವು ನಮ್ಮ ಮಕ್ಕಳ ಜೊತೆ ಅವ್ರ ಮನೆ ಪಾರ್ಟಿಗೆ ಹೋಗ್ತಾ ಇದೀವಿ. This is my order, order, order. Okay, okay, okay. Thank you. Aye, aye, Gayatri Devi. Aakhir jeeta piki hui. Hey, Pramila, yeh murta hai diya, huh? Hey, yaar. Wow, kya baat hai, kya baat hai. Mere dost, mere yaar. Yeh kidala? Are, it's all in family, yaar. Chalo. ನೀನ್ ಬರದೆ ಇದ್ದಿದ್ರೆ ಪಾರ್ಟಿಗೆ ಮಜಾನೇ ಇರ್ತಿರ್ಲಿಲ್ಲ. ಕವಾನ್ ಕಾನ್ ಸಿನಾ ಏ ಬಚಾಲೋ, ಚಲೋ ಮಿಠಾಯಿ ಶುರು ಕರೋ. ಓಹೋ, ಯೇ ಫೋನ್ ಕೋ ಭಿ ಅಭಿ ಆನಾ ಥಾ ಮಹಾರಾಣಿ ಜಿ, ಫೋನ್ ಆಪ್ ದೇಖೇಂಗಿ ಯಾ ಮೈ? ನಾನ್ ಹೋಗ್ತೀನಿ. ಓಕೆ ಓಕೆ, ದೋಸ್ತ್ ಕ್ಯಾ ಲೇಗಾ ತು ಸ್ವಾಗತ ಏನಿ ತಿಂಗ್ ನಾನು ಹೋಗ್ತೀನಿ. ಹ್ಮ್, ಮಕ್ಕಳ ಏನ್ ನೋಡ್ತಾ ಇದ್ದೀರಾ? ತಗೊಳ್ಳಿ ಅದೇ. ಓ ಬಸ್ ಬಸ್, ಅರೆ ಲೇ ಯಾರ್. ಹಲೋ, ನಮಸ್ಕಾರ ಸರ್. ನಮಸ್ತೆ. ಹಾ ಹೌದು, ಹಾಗೇನಿಲ್ಲ, ಮನೆಯಲ್ಲಿ ಸ್ಮಾಲ್ ಪಾರ್ಟಿ ನಡೀತಾ ಇದೆ, ಅದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ನಾನೇ ಫೋನ್ ಮಾಡಕ್ ಹೇಳ್ತೇನೆ. ಹಾ, ನಾವು ವಾಪಸ್ ಬರುವಷ್ಟರಲ್ಲಿ ನನ್ನ ಮಕ್ಕಳು Nothing has happened. ये बद्रीनाथ जो बोलता है वही करता है, जो करता है वही बोलता है. ನಾನು ನಿನಗೆ ಮೊದಲೇ ಹೇಳಿದೆ, ನನ್ನ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಡ ಅಂತ. ನನ್ನ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡವ್ರನ್ನ ನಾನು ಕೊಂಡ್ಕೊಳ್ತೀನಿ, ಇಲ್ಲ ಕೊಂಡಾಕ್ತೀನಿ. ಐ ವಾಂಟ್ ಯು ಟು ಸಫರ್. ನಿನ್ನ ಕೊಂಡಕ್ಕೆ ಎಷ್ಟುತ್ತೆ? ಜಸ್ಟ್ ಎ ಸೆಕೆಂಡ್. ಏ ಗಾಯತ್ರಿ ದೇವಿ, ಈ ನಿನ್ನ ಗಂಡ ನಿನ್ನ ಮಕ್ಕಳು ಸಾಯೋಕೆ ನಾನೇ ಕಾರಣ. ಹ್ಮ್, ಏಯ್ ಎದ್ದೆ ಮೇಲೆ. ಡ್ರಿಂಕ್ಸ್ ಅಲ್ಲಿ ಓಲ್ಡ್ ಸ್ಟಾಕ್ ಇರ್ಬೋದು, ಮಿಠಾಯಲ್ಲಿ ಪಾಯ್ಸನ್ ಬಿದ್ದಿರ್ಬೋದು, ಅದರಿಂದ ಅವ್ರು ಸತ್ತಿರ್ಬೋದು ಅಂತ ನಾನ್ ಪ್ರೂವ್ ಮಾಡಕ್ ಸಾಧ್ಯ. ಬಟ್ ಅವ್ರಿಗೆಲ್ಲ ವಿಷ ಕೊಟ್ಟು ನಾನೇ ಕೊಂದಿದ್ದೀನಿ ಅಂತ ಪ್ರೂವ್ ಮಾಡಕ್ ನಿನ್ನ ಹತ್ರ ಏನಿದೆ ಸಾಕ್ಷಿ? ಖುಷಿನೈದಿಗಾರ ಶಕ್ತಿ ಮೇರಾ, ಖುಷಿನೈದಿಗಾರ ಶಕ್ತಿ. ನೀನೊಬ್ಬ ಗಂಡ್ಸೇನೋ? ಅಯ್ಯೋ ಪಾಪಿ, ಇವಳಿಗೆ ಎಂತ ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ ಪಾಪಿ ನನ್ನ ಮಗನೇ. ಲೇ, ನಿನ್ನ ನಾನ್ ನನ್ನ ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ ಕಣ, ನಾಚಿಕೆ ಆಗ್ತಿದೆ. ಇದಕ್ಕೆ ಸಾಕ್ಷಿ ಯಾರು ಅಂತ ಕೇಳ್ತೀಯನೋ? ನಾನಿದ್ದೀನಿ ಕಣ ಸಾಕ್ಷಿ, ನಾನಿದ್ದೀನಿ. ಲೇ, ಈಗಲೇ ಪೊಲೀಸರು ಫೋನ್ ಮಾಡಿ ನಿನ್ನ ಹಿಡ್ಕೊಂಡಿಲ್ಲ ಅಂತ ಕೇಳೋ, ಈಗಲೇ ಫೋನ್ ಮಾಡ್ತೀನಿ. ಮಾಡ್ತೀನಿ.
ರಾಕ್ಷಸ, ಹೆಂಡತಿನ ಸಾಯಿಸ್ಬಿಟ್ಟು ಮಗಳ ಮೇಲೆ ಸ್ವಲ್ಪನೂ ಅನುಕಂಪ ಇಲ್ಲದೆ ಪ್ರೀತಿ ಇಲ್ಲದೆ ಅವನ ಪಾಡಿ ಅವನು ಹೊರಟದ. ತಾಯಿನ ಕಳ್ಕೊಂಡು ತಪ್ಪಲಿ ಅವ ಮಗುನ ನಾನು ಕರ್ಕೊಂಡೋದೆ. ನನಗೆಷ್ಟೇ ಕಷ್ಟ ಬಂದಿದ್ರು ಅವಳನ್ನ ಹಾಸ್ಟೆಲ್ ಇಟ್ಟು ಸಾಕ್ತೆ. ಅವಳೇ ನನ್ನ ಸೊಸೆ, ಅವಳೇ ನನ್ನ ಹೆಂಡತಿ. ರವೀಂದ್ರನಾಥ್, ಗಾಯತ್ರಿ ದೇವಿ ಅವರು ಮಿನಿಸ್ಟರ್ ಆಗಿದ್ದಾಗ ನಾನು ಅವ್ರ ಪರ್ಸನಲ್ ಸೆಕ್ಯೂರಿಟಿ ಆಗಿದ್ದೆ. ಅವರು ಪದವಿಯಿಂದ ಇಳಿದ ಮೇಲೆ ನಾನು ಆ ಪೋಸ್ಟ್ಗೆ ರಿಸೈನ್ ಮಾಡಿದೆ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡೋಕ್ಕೋಸ್ಕರ ಫೋನ್ ಮಾಡ್ತಾ ಇದ್ದೀನಿ. ನೀವು ಇವತ್ತು ಯಾರ ಬಗ್ಗೆ ಫೈನಲ್ ಓದ್ಕೊಂಡ್ಬಂದ್ರೋ ಆ ಬದ್ರಿನಾಥ್ ಇವತ್ತು ಈ ಊರಲ್ಲಿ ಲ್ಯಾಂಡ್ ಆಗಿದ್ದಾನೆ. पुलिस का आदमी है? बच्चों, टाइगर टाइगर द रियल टाइगर. Le Badre, this is non-bailable warrant. You are under arrest. Arrest warrant? Yeah. Oh, be non-bailable? Yeah. Mere liye? Yeah. Nonsense. Hey, warrant ke bele kottu, neenag nin nan jothe bartiya, athwa idralliro kone bullet ge. ಠೀಕ್ ಚಲೋ. ಮಿಸ್ಟರ್ ಆಫೀಸರ್, ನಿನಗೆ ತಂದೆ ತಾಯಿ ಯಾರು ಇಲ್ವಾ? ಹಾ ಹಾ ಹಾ, ತುಮಾರೆ ಶಕಲ್ ಸೆ ಪತಾ ಚಲ್ತಾ ಹೈ ತುಮಾರೆ ಮಾ ಬಾಪ್ ನಹೀ ಹೈ. ಮೈನೆ ಸುನಾ ಹೈ ಕಿ ನಿನಗೆ ಮೊನ್ನೆ ಮೊನ್ನೆ ಮದುವೆ ಆಗಿದೆ ಅಂತೆ. ನಿನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಯಾರು ಇಲ್ವಾ? ಐಮ್ ಸಾರಿ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಬದ್ರೆ ಮುಚ್ಕೊಂಬಾರ. ಪಿಕ್ ಇಟ್ ಅಪ್. ಐ ಸೆಡ್ ಪಿಕ್ ದಟ್ ಅಪ್. ಇಪ್ಪತ್ತು ವರ್ಷಗಳ ಹಿಂದೆ ಲಾ ಮಿನಿಸ್ಟರ್ ಆಗಿದ್ದ ಶ್ರೀಮತಿ ಗಾಯತ್ರಿ ದೇವಿಯವರ ಕುಟುಂಬವನ್ನು ನಾಶ ಮಾಡಿ ಹಾಗೂ ಸಾಕ್ಷಿ ಹೇಳಲು ಬಂದ ತನ್ನ ಹೆಂಡತಿಯನ್ನು ಬೆಂಕಿ ಹಚ್ಚಿಕೊಂಡು ಪರಾರಿಯಾಗಿದ್ದ ಅಪರಾಧಿ ಬದರಿನಾಥ್ ಹೊರದೇಶದಲ್ಲಿದ್ದುಕೊಂಡು ಹಲವಾರು ಕೊಲೆಗಳಿಗೆ ಕಾರಣರಾಗಿದ್ದರು. ಇವರನ್ನು ಸಿಸಿಬಿ ಆಫೀಸರ್ ರಾಜಶೇಖರ್ ರವರು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಅಪರಾಧಿ ಬದರಿನಾಥ್ಗೆ ನ್ಯಾಯಾಲಯವು ಯಾವುದೇ ರೀತಿಯ ಜಾಮೀನು ಕೊಡಲು ನಿರಾಕರಿಸಿ ಬಂಧನದಲ್ಲಿಡಲು ಆದೇಶಿಸಲಾಗಿದೆ.
ಮಿನಿಟ್ ನನ್ನ ಮೇಲೆ ನಾನ್ ಬೇಲೇಬಲ್ ವಾರಂಟ್ ಮಾಡಿಸಿ ನಾನು ಬರ್ಲಾರ ಜಾಗಕ್ಕೆ ಬರೋ ಹಾಗೆ ಮಾಡಿದೆ. ಪರವಾಗಿಲ್ಲ. ಅಯ್ಯೋ, ಇಂಥವೆಲ್ಲ ನಾವು ಎಷ್ಟು ನೋಡಿದ್ದೀವಿ. ಈಗ ನಾನು ಕಂಬಿ ಹಿಂದೆ ಇದ್ದೀನಿ. ಇಲ್ಲಿಂದ ನಾನು ನಿನ್ನನ್ನು ನೋಡಿದ್ರೆ ನೀನು ಕಂಬಿ ಹಿಂದೆ ಇರೋ ಥರ ಕಾಣ್ತೀಯ. ನಿನ್ನ ನನ್ನ ಮಧ್ಯೆ ಇರೋದು ಆಫ್ಟರ್ ಆಲ್ ಈ ನಾಲ್ಕು ಕಂಬಿಗಳು. ಮುಜೆ ಕೋಯಿ ಫರ್ಕ್ ನೀ ಪಡ್ತಾ, ಕೋಯಿ ಫರ್ಕ್ ನೀ ಪಡ್ತಾ ಮುಜೆ. ಹಾ ಹಾ, ಜಾಯಿಯೇ ಜಾಯಿಯೇ, ಅಪ್ನಾ ಕಾಮ್ ದೇಖಿಯೇ ಜಾಯಿಯೇ ಜಾಯಿಯೇ. ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅತ್ತೆ ಹೊತ್ತ ಹರಕೆನ ನೀವು ಪೂರ್ತಿ ಮಾಡಿದ್ರಲ್ವಾ, ಅದನ್ನು ತೀರ್ಸೋಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದರಲ್ಲಿ ನನ್ನ ಭಾಗನೂ ಇದೆ. ಶೋಭಾ, ನಾನೇನ್ ಮಾಡಿದೆ ಅಂತ ನಿನಗೆ ಗೊತ್ತಾ? ಚೆನ್ನಾಗಿ ಗೊತ್ತು. ನೀವು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿರೋದು ಒಬ್ಬ ರೂತ್ಲೆಸ್ ಕ್ರಿಮಿನಲ್, ನನ್ನ ತಂದೆ, ನನ್ನ ಮಾಜಿ ತಂದೆ, ಹೀಸ್ ಮೈ ಎಕ್ಸ್ ಫಾದರ್. ಇದರಿಂದ ನಿನಗೇನಾದ್ರೂ ತುಂಬಾ ಸಂತೋಷ ಆಗ್ತಿದೆ. ನೀವು ಹೀಗಿರೋದೆ ನಂಗೆ ತುಂಬಾ ದುಃಖ ಆಗುತ್ತೆ. ಕಮ್ ಆನ್, ಬಿ ಹ್ಯಾಪಿ. ಸೋಚೇಗಾ ವಹೀ ಹಮ್ ಕರೆಗಾ, ಜೋ ಹಮ್ ಕರೆಗಾ ವಹೀ ಹಮ್ ಬೋಲೇಗಾ. ಯಾದ ಆಯಾ ಹಮ್ ಕೌನ್ ಹೈ? ಬದ್ರಿನಾಥ್. ಹಾ, ವಹೀ ಪುರಾನಾ ಬದ್ರಿನಾಥ್. ಏ ಪುರಾನೆ ಎಸಿಪಿ, ಅಬ್ ಕಮಿಷನರ್ ಬನ್ ಗಯಾ ತು? ಖೈರ್ ಛೋಡೋ ಇನ್ ಬಾತೋ ಕೋ. ಕೈಸಾ ಹೈ ರೇ ತೇರಾ ಬೇಟಾ? ನನ್ ಮಗನ. ತಲೆಗೋಸ್ಕರ ಎಷ್ಟು ತಲೆಗಳು ನೆನಕ್ಕೆ ಉರುಳಿದ್ವು. ಈಗ ಉಳಿದಿರೋದು ಎರಡು ತಲೆ, ಒಂದು ನಿಂದು, ಈ ನಿನ್ನ ಮಗಂದು. ಯಾವ್ದು ಫೈಸಲಾ ಕರೋ? ತೇರಾ ಚಾಹಿಯೆ ಯಾ ಇಸ್ಕಾ ಚಾಹಿಯೆ? ಬೋಲೋ, ಫೈಸಲಾ ಕರೋ, ಬೋಲೋ.
जो बोलता है वही करता है, तू भी क्या याद करेगा, ये ले। आज का दिन याद रखना एसीपी, जैसी नियत वैसी बरकत। अरे तेरे बच्चे को जिंदा छोड़ा है मैंने। ಈಗ ನಾನು ಎಲ್ಲಿದ್ದೀನಿ ಅಂತ ನಿನಗೆ ಗೊತ್ತಾ? ಗೊತ್ತು. ಗೊತ್ತಿದ್ದು ಪುರ್ಸತ್ ಮಾಡ್ಕೊಂಡು ನನಗೆ ಫೋನ್ ಮಾಡ್ಲಿಲ್ವಲ್ಲ ನೀನು. ಪರವಾಗಿಲ್ಲ ಬಿಡು, ನಾನೇ ಪುರ್ಸತ್ ಮಾಡಿಕೊಂಡು ಇದೇ ಜಾಗದಿಂದ ನಿನಗೆ ಫೋನ್ ಮಾಡ್ತೀನಿ. ಜೈ ಸಿ ನಿಯರ್ ಜೈ ಸಿ ಬರ್ಕ. ಚಾರು ಶೀಲಾಸಲ್ಲಾತಿ ಹೊಸ ರೀತಿ ಸುರಿಸಲ ಒಂದು ಸರತಿ ಬಿಸಿ ಪ್ರೀತಿ ಸರಿಸಲ ಚಿನ್ನ ಮಮ್ಮ ಹಂಗನ್ನ ಸಂಗಾತಿಯ ಪ್ಯಾರಿ ಲೈಲ ಚಾರು ಶೀಲ ಒಂದು ಸರತಿ ಸುರಿಸಲ
चार प्यार मुझे ಸರ್ ಆತ ಯಾರು ಗೊತ್ತಾ? ಕಮಿಷನರ್ ಮಗ. ನೀನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ಒಳಗೆ ಹೇಗೆ ಬರಬೇಕು ಅಂತ ಮ್ಯಾನರ್ಸ್ ಗೊತ್ತಿಲ್ಲ? ಮ್ಯಾನರ್ಸ್ ನ ಮೊದಲು ನೀವು ಕಲ್ತ್ಕೊಳ್ಳಿ, ಆಮೇಲೆ ನಿಮ್ ಮಗನಿಗೆ ಕಲ್ಸಿ. Behave yourself. Behavior badge. New nanga dose madbedi. Do you know whom you are talking to? I am talking to your father of a loafer. What do you mean? I mean it. Your son is a porky loafer, Lafanga. Damn it. Yestu pogaru ninige. Nan magan bage istu kelag maatadtya. Innu higher level al maatadla. ರಸ್ತೆಲ್ ಹೋಗೋ ಹುಡುಗಿಯರ್ ಮೈ ಮೇಲೆ ಕೈ ಆಡ್ಸೋ ಆ ಕಚಡ ನಿನ್ನ ಮಗನ ಹುಡುಕಿ ಅಲ್ದೆ ನೀನ್ ಪರಮಾತ್ಮ ಅಂತ ಹೇಳ್ಬೇಕಾ? ಶಟ್ ಅಪ್ ಶಟ್ ಅಪ್ ಅದಕ್ಕೆ ಸಾಕ್ಷಿ ಏನಾದ್ರೂ ಇದೆಯಾ? ಅದಕ್ಕೆ ಸಾಕ್ಷಿ, ಐ ಆಮ್ ದ ಸಾಕ್ಷಿ, ಐ ಆಮ್ ದ ಐ ವಿಟ್ನೆಸ್ ಫಾರ್ ದಟ್. ವಾಟ್ ಬ್ಲಡಿ ಐ ವಿಟ್ನೆಸ್? ನೀನ್ ನೋಡಿದ್ದಕ್ಕಿಂತ ಆ ಹುಡುಗಿ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು. ಯು ವಾಂಟ್ ಅ ಕಂಪ್ಲೇಂಟ್? ಎಸ್. ಯು ವಾಂಟ್ ಅ ರಿಟರ್ನ್ ಕಂಪ್ಲೇಂಟ್? ಎಸ್. ಅಪ್ಪಾಜಿ, ಅಪ್ಪ, ಅಪ್ಪಾಜಿ. ಇದೇನಾದ್ರೂ ಎಂಕ್ವೈರಿಗೆ ಬಂದ್ಬಿಟ್ರೆ? ಎನ್ಕ್ವೈರಿ ಅಂತ ಎನ್ಕ್ವೈರಿ? ತಿಂಗಳಿಗೆ 20 ಕೇಸ್ ಕೊಡ್ಬೇಕು ಅಂತ ಗೊತ್ತಿಲ್ವೇನಯ್ಯ? ಯಾರೂ ಸಿಗ್ಲಿಲ್ಲ. ಅವನ್ ಕರ್ಮ ಅವನ್ ಸಿಗಾಕೊಂಡ. ಅವನ್ ತಪ್ಪು ಮಾಡಿದಾನೋ ಇಲ್ವೋ ಅದು ಬೇರೆ. ನಾನು ಹೇಳಿದ್ದನ್ನು ಒಪ್ಪು ಅಂತ ಒಂದು ಒದೆ ಕೊಟ್ಟೆ, ಅಷ್ಟಕ್ಕೆ ಕೊಡಕಂದ. ಸರ್, ಇದು ಐಯರ್ ಆಫೀಸರ್ ಗೊತ್ತಾಗ್ಬಿಟ್ರೆ? ಗೊತ್ತಾದ್ರೆ ಗೊತ್ತಾದ್ರೆ ಏನೇ ಗೊತ್ತಾದ್ರೆ, ಅವನ್ ಸತ್ತಿದ್ದು ಆಯ್ತು, ಅವನ್ ತಗೊಳಕ್ ಸ್ಮಶಾನದ ಸುಟ್ಟಿದ್ದು ಆಯ್ತು. ಆತ್ಮಹತ್ಯೆ ಮಾಡ್ಕೊಂಡ ಅಂತ ಒಂದ್ FIR ಬರಿ. ದಫೆದಾರ ಸಾಹೇಬ್ ರೇಲ್ ಬಂದ್ ಮುಗೀತು, ಬರೆಯಯ್ಯ. ಪೊಲೀಸ್ ನೋಡ್ ತಗೊಂಬಂದ್ ಸುಟ್ಟೇಣ ಅಲ್ಲೈತ್ ನೋಡು.
ಯಾರಾದರೂ ನಿನಗೇನು ಸರ್? ಪ್ಲೀಸ್ ಹೇಳಿ ಸರ್, ಆ ಫೋಟೋಲಿ ಇರೋರು ಯಾರು? ಅವರು ನನ್ನ ತಂದೆ. ಯು ಬಾಸ್ಟರ್ಡ್! ಆರ್ ಯು ಮ್ಯಾಡ್? ಯಸ್ ಯಸ್ ಐ ಆಮ್ ಮ್ಯಾಡ್, ಐ ಆಮ್ ಮ್ಯಾಡ್. ನಿಮ್ಮ ಅಪ್ಪ ನನ್ನನ್ನು ಹುಚ್ಚಿನಾಗ ಮಾಡ್ಬಿಟ್ಟ. ಇದನ್ನ ಇನ್ನು ನಾನು ಯಾಕೆ ಇಟ್ಕೊಂಡಿದ್ರಿ ಗೊತ್ತಾ? ಇದನ್ನ ನಿಮ್ಮ ಅಪ್ಪನಿಗೆ ಈಸ್ ಗಾನ್ ನಿನಗಾಗ್ಲಿ ನಿನ್ನ ಮಗನಿಗಾಗ್ಲಿ ಹಾಕಿ ಎಳ್ಕೊಂಡು ಹೋಗಿ ನಮ್ಮಪ್ಪನಿಗಾಗಿ ಸ್ಥಿತಿ ನಾನು ನಿಮಗೆ ಕಾಣಿಸ್ಲಿಲ್ಲ. ನಮ್ಮಪ್ಪನ ನಾನು ಹುಟ್ಟಲಿಲ್ಲ. ಎಸ್ ಪಬ್ಲಿಕ್ ಅಲ್ಲಿ ನೀನ್ ಮೈ ಮುರ್ತವನ್ನ ಒದ್ದು ಒಳಗೆ ಹಾಕ್ತೀನಿ. ಅವ್ರ ಮೇಲೆ ಒಂದು ರಿಟರ್ನ್ ಕಂಪ್ಲೇಂಟ್ ಬರಿ. ಏನೇ ಹಾಗೆ ಯೋಚನೆ ಮಾಡ್ತಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ಹೇಳಿದನ್ನ ಬರಿ. ಕಮ್ ಆನ್ ರೈಟ್. ಅವನ್ ಯಾರ ಮಗನಾದ್ರೆ ನನಗೇನು? ಚರ್ಮ ಸುಲಿದು ಬಿಡ್ತೀನಿ ನೋಡು. ನಾನು ಹೇಳೋ ಪಾಯಿಂಟ್ ಅನ್ನು ಕರೆಕ್ಟ್ ಆಗಿ ಬರಿ. ಮೋಟರ್ ಬೈಕ್ ಅಲ್ಲಿ ಬಂದ, ಮುಟ್ಟು ಬಾರ ಜಾಗಕ್ಕೆ ಕೈ ಹಾಕದ, ಬರಿ. ನಿನ್ನ ಮುಟ್ಟಿದ ಕೈನ ತುಂಡು ಮಾಡಿ ಬಿಸಾಕ್ಲಿಲ್ಲ. ನಾನು ರಾಜಶೇಖರೇ ಅಲ್ಲ. ಏನು ನೀನ್ ಮಾಡ್ತಿರೋದು? ಏನು ಏನು ಅಲ್ವೋ ಅಮ್ಮ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯ? ವಿಟ್ನೆಸ್ ವಿಟ್ನೆಸ್ ಬೇಕಂತ ವಿಟ್ನೆಸ್? ನಿನ್ನ ಬ್ರದರ್ ಸಿಸಿಬಿ ಆಫೀಸರ್ ರಾಜಶೇಖರ್ ವಿಟ್ನೆಸ್ ಅಂತ ಹೇಳ್ಬಿಟ್ಟು ಬರಿ. ಕಮ್ ಆನ್ ರೈಟ್. ಏನ್ರಿ ಅದು? ಏನು ಏನೇ ಅದು? ಇದರಿಂದ ನಿಮ್ ತಂಗಿ ಮನ ಬೇದಿಗೆ ಬರಲ್ವಾ? ಅವ್ರು ಬಾಳನ ನೀವೇ ಹಾಳು ಮಾಡ್ತಿದ್ದೀರಲ್ಲ, ಏನ್ ನೀವು ಮಾಡ್ತಿರೋದು? ಇನ್ನೇನ್ ಮಾಡ್ಬೇಕು, ಇನ್ನೇನ್ ಮಾಡ್ಬೇಕು ನೋಡು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡು. ನನ್ನ ಕೋಪ ಆರೋರ್ಗೆ ಯಾರಾದ್ರೂ ಮಾತಾಡಿದ್ರೆ ಲಕ್ಷ್ಮಿ ಬರ್ದೇನಮ್ಮ, ಸಿಗ್ನೇಚರ್ ಅಂತ ಕೊಡು. ನನ್ನ ಪ್ರೀತಿಯ ಅಣ್ಣ, ಐ ಲವ್ ಪ್ರಸಾದ್. ಪ್ರಸಾದ್ ಲವ್ಸ್ ಮೀ ಅಲಾಟ್. ನೋಬಡಿ ಕ್ಯಾನ್ ಸಪರೇಟ್ ಅಸ್. ಈ ಪ್ರಪಂಚದಲ್ಲಿ ನಮ್ಮಿಬ್ಬರನ್ನ ಬೇರೆ ಮಾಡೋಕೆ ಯಾರಿಂದಾನು ಸಾಧ್ಯ ಇಲ್ಲ. ನಾವು ಬದುಕಿದ್ರೆ ಜೊತೆಲೇ ಬದುಕ್ತೀವಿ, ಸತ್ರೆ ಜೊತೆಲೆ ಸಾಯ್ತೀವಿ ಲಕ್ಷ್ಮಿ. ಲಕ್ಷ್ಮಿ, ಆ ಹುಡುಗನ್ನ ನೀನ್ ಪ್ರೀತಿಸ್ತಿದ್ಯಾ? ಆ ಹುಡುಗ ಯಾರು ಗೊತ್ತೇನೆ? ಕಮಿಷನರ್ ಕಾರ್ಯಪ್ಪನ ಮಗ. ಕಾರ್ಯಪ್ಪನಪ್ಪ ಯಾರು ಗೊತ್ತೇನೆ? ನಮ್ಮಪ್ಪನ ಕೊಂದ ರೋಗ್ ಪೊಲೀಸ್ ಆಫೀಸರ್. ಅಂತ ವಂಶದಲ್ಲಿ ಹುಡ್ತವನ್ನ ನೀನ್ ಮದುವೆ ಆಗ್ತೀಯಾ? ನೀನ್ ಮದುವೆ ಆಗ್ತೀಯಮ್ಮ? ಹೇಳಮ್ಮ ಹೇಳು. ಅವ್ರು ಕೊಂದಿದ್ದು ನಿಮ್ಮಪ್ಪನ್ನ, ನಮ್ಮಪ್ಪನಲ್ವಲ್ಲ. ಏನಂದ್ರೆ ಲಕ್ಷ್ಮಿ, ಲಕ್ಷ್ಮಿ ನೀನ ಏನ್ ಮಾತಂದೆ ನೋಡು. ಅವತ್ ನೀನು ನನ್ನ ಒಡ ಒಟ್ಟು ತಂಗಿ ಅಲ್ಲ ಅಂತ ಹೇಳಿದ್ರೆ ಇವತ್ತು ಈ ಮಾತು ನಿನ್ ಬಾಯಿಂದ ಬರ್ತಿತ್ತ ಹೇಳು? ಏನ್ ನೋಡ್ತಾ ನಿಂತ್ಬಿಟ್ರೆ ಸತ್ತೋದವ್ರು ಎದ್ ಬರ್ತಾರ? ಕಾರ್ಪೊರೇಷನ್ ಅವ್ರು ನೋಡ್ಕೊತಾರೆ, ಹೋಗ್ರಯ್ಯ ಕೆಲಸ ನೋಡ್ಕೊ ಹೋಗಿ. ಅನಾಥರಿಗೆ ಯಾವಾಗ್ಲೂ ಅನಾಥರಾಜನ್. ಯಾವಾಗಲೂ ನಾವು ಕರಳ್ ಬಳ್ಳಿ ಕೂಡ ಇನ್ನು ಕತ್ತರಿಸಿಲ್ಲ ಕಂಡ್ಲ. ತಿಳಿದೆ ನೀನಾದರೂ ಅವಳಿಗೆ ಸ್ವಲ್ಪ. ಅಯ್ಯೋ
ಕುಟುಂಬಳ್ಳಿ ಕತ್ತರಿಸಿ ಕೈಗೆತ್ಕೊಂಡು ಮುದ್ದಾಡಿ ಹೆಗಲ ಮೇಲೆ ಹೊತ್ಕೊಂಡು ಜೀವಕ್ಕೆ ಜೀವ ಕೊಟ್ಸಾಕಿದ ನಿನ್ನೇ ಬೀದಿಗೆ ಬಿಸಾಕಿದ ಮೇಲೆ ಮಧ್ಯದಲ್ಲಿ ಬಂದವಳು ನಾನು. ನನ್ನದು ಬೆಲೆ ಇರ್ತೇನೋ ಕೊಂಡು ಶೋಕಾನ ಹಚ್ಚಿಕೊಂಡೆ ದೇವರೇ ಓ ದೇವರೇ ಶೋಕಾನ ಕುಡಿದು ಕುಡಿದು ಲೋಕಾನ ತಿಳಿದುಕೊಂಡೆ ದೇವರೇ ಓ ದೇವರೇ ನಾನೇ ಹದಿರದಿ ಬಕಿಚ್ಚಾಗಿ ನನ್ನ ಸುಟ್ಟು ಹೋದಾಗ ಇಲ್ಲಿ ನಂಬೋದು ಯಾರ ಹೇಳು ಲೋಕಾನ ನೆಚ್ಚಿಕೊಂಡು ಶೋಕಾನ ಹಚ್ಚಿಕೊಂಡೆ ದೇವರೇ ಓ ದೇವರೇ ಶೋಕಾನ ಕುಡಿದು ಕುಡಿದು ಲೋಕಾನ ತಿಳಿದುಕೊಂಡೆ ದೇವರೇ ದೇವರೇ ಬೆಳೆಸಿದಂಥ ಚಿಕ್ಕ ಹಕ್ಕಿಯೊಂದು ರೆಕ್ಕೆ ಬಂದ ಮೇಲೆ ಕುಕ್ಕಿ ಹಾರಿದಾಗ ನೀತಿಗೆ ಬೆಲೆಯಲ್ಲಿದೆ ನ್ಯಾಯಕ್ಕೆ ಬೆಲೆಯಲ್ಲಿದೆ ಕೇಳುವೆ ನೀನು ಕೇಳುವೆ ನಾನಿನ್ನನೇ ಆಕಾಶದೆತ್ತರಕ್ಕೆ ಆಸೆಯ ಬೆಳೆಸಿದ್ದೆ ನೋಡೀಗ ಏನಾಯ್ತು ದೇವರೇ ಕನಸಲ್ಲ ಗಾಳಿಗೆ ಹಾರಿತಲ್ಲ ದೇವರೇ ಓ ದೇವರೇ ಲೋಕಾನ ನೆಚ್ಚಿಕೊಂಡು ಶೋಕಾನ ಹಚ್ಚಿಕೊಂಡೆ ದೇವರೇ ಓ ದೇವರೇ ಶೋಕಾನ ಕುಡಿದು ಕುಡಿದು ಲೋಕಾನ ತಿಳಿದುಕೊಂಡೆ ದೇವರೇ ಅಯ್ಯೋ ದೇವರೇ ಶೋಕಾನ ಹಚ್ಚಿಕೊಂಡೆ ದೇವರೇ ಓ ದೇವರೇ
ಶೋಕಾನ ಕುಡಿದು ಕುಡಿದು ಲೋಕಾನ ತಿಳಿದುಕೊಂಡೆ ದೇವರೇ, ಅಯ್ಯೋ ದೇವರೇ. ನಾನೇ ಹಚ್ಚಿದ ದೀಪ ಕಿಚ್ಚಾಗಿ ನನ್ನ ಸುಟ್ಟು ಹೋದಾಗ ಇಲ್ಲಿ ನಂಬೋದು ಯಾರ ಹೇಳಿ. ಲೋಕಾನ ನೆಚ್ಚಿಕೊಂಡು ಶೋಕಾನ ಹಚ್ಚಿಕೊಂಡೆ ದೇವರೇ, ಓ ದೇವರೇ. ಶೋಕಾನ ಕುಡಿದು ಕುಡಿದು ಲೋಕಾನ ತಿಳಿದುಕೊಂಡೆ ದೇವರೇ, ಅಯ್ಯೋ ದೇವರೇ. ಕಮಿಷನರ್, ಕಮಿಷನರ್, ಕಮಿಷನರ್! ಮಿಸ್ಟರ್ ಕಮಿಷನರ್, ಈಗ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನೀನ ಕೆಳಗ್ ಬರ್ತೀಯ ಅಥವಾ ನಾನಾಗ ಮೇಲ್ ಬರಲ? ಬಾರೋ. Get up! ಬೇಡರಿ. ಮನೆ ಸೊಸೆಯಾಗಿ ಮಾಡ್ಕೊಳ್ಳಿ ಸರ್, ಪ್ಲೀಸ್, ಪ್ಲೀಸ್. ಹೇಳ್ಬೇಕು ಸರ್, ಪ್ಲೀಸ್ ಸರ್. ನಮ್ಮಿಬ್ಬರಲ್ಲಿ ಸಾವಿರ ಇರ್ಬೋದು, ಅದನ್ನ ಆಮೇಲೆ ಚುಕ್ತ ಮಾಡೋಣ. ಮಕ್ಕಳು ಚೆನ್ನಾಗಿರ್ಲಿ. ಅದು ಒಂದೇ ಕಾರಣಕ್ಕೋಸ್ಕರನೇ ನಾನು ಇದುವರೆಗೂ ನಿನ್ನನ್ನು ಬಿಟ್ಟಿದ್ದು. ಥ್ಯಾಂಕ್ ಯು ಸರ್. ಪ್ರಸಾದ್, ಪ್ರಸಾದ್. ನನ್ನ ತಂಗಿ ಮಾತ್ರ ಅಲ್ಲ, ನನ್ನ ಮಗಳಿದ್ದ ಹಾಗೆ ಅವಳೇನೇ ತಪ್ಪು ಮಾಡಿದ್ರು ಅವಳನ್ನ ಕ್ಷಮಿಸಿ ಚೆನ್ನಾಗಿ ನೋಡ್ಕೊಳಪ್ಪ ಸರ್. ಪ್ಲೀಸ್, ಪ್ಲೀಸ್. ಎಲ್ಲ ಹೋಗಿದ್ದೆ? ನಿನ್ನನ್ನು ಹುಡ್ಕೊಂಡು ನಿನ್ನ ಹೆಂಡತಿ ಬರ್ಬೇಕೇನಾ? ರಾಜಶೇಖರ ಕೊಡ್ತಿದ್ಯೇನು? ಲಕ್ಷ್ಮಿ ಅಲ್ಲಿ
ಅಮ್ಮ ಲಕ್ಷ್ಮಿ, ಇಲ್ಲಿ ಯಾಕೆ ಅಮ್ಮ ನಿಂತಿದ್ಯಾ? ಹಿಮ ಬೀಳ್ತಾ ಇದೆ, ಆರೋಗ್ಯಕ್ಕೆ ಒಳ್ಳೇದಲ್ವಲ್ಲ? ಅಮ್ಮ ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಮ್ಮ? ನಾನು ನಿನ್ನನ್ನು ಒಂದು ಕಂಪ್ಲೇಂಟ್ ಬರೆಯಕ್ಕೆ ಹೇಳಿದೆ, ನೀನೇನು ಬರೆದೆ? ಐ ಲವ್ ಪ್ರಸಾದ್, ಪ್ರಸಾದ್ ಲವ್ಸ್ ಮಿ ಅ ಲಾಟ್, ಇನ್ನೊಮ್ಮಿಬ್ಬರನ್ನು ಬೇರ್ಪಡಿಸೋಕೆ ಯಾರಿಂದ ಸಾಧ್ಯ ಅಲ್ಲ ಅಂತ ಬರೆದೆ. ಎಸ್ ಎಸ್ ಇಟ್ಸ್ ಅ ಫ್ಯಾಕ್ಟ್, ಯಾರಿಂದನೂ ನಿಮ್ಮಿಬ್ಬರನ್ನು ಬೇರ್ಪಡಿಸೋಕ್ಕಾಗಲ್ಲ. ಅದಕ್ಕೆ ನಿಮ್ಮಿಬ್ಬರ ಮ್ಯಾರೇಜ್ನ ಫಿಕ್ಸ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಐ ಹ್ಯಾವ್ ಫಿಕ್ಸ್ಡ್ ಯೋರ್ ಮ್ಯಾರೇಜ್ ವಿತ್ ಪ್ರಸಾದ್. ಲಕ್ಷ್ಮಿ, ಈ ವಿಷಯದಲ್ಲಿ ಅಪ್ಪಿ ತಪ್ಪಿ ಅಥವಾ ಒಂದು ಎಮೋಷನಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಏನಾದರೂ ಅಂದಿದ್ದಿದ್ರೆ ಈ ಅಣ್ಣನ್ನ ಇವನನ್ನ ಕ್ಷಮಿಸ್ಬಿಡುತ್ತಾಯಿ, ಕ್ಷಮಿಸ್ಬಿಡುತ್ತಾಯಿ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಶೋಭಾ, ನಾನು ಅಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಲಕ್ಷ್ಮಿ ನಗ್ತಾ ಇದ್ರೆ ಸಾಕು, ಅವಳ ಸಂತೋಷನೇ ನನಗೆ ಮುಖ್ಯ. ಅಯ್ಯ ಲಕ್ಷ್ಮಿ, ಒಳ್ಳೆ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಟ್ ಮಾಡೋ ತರ ಮಾಡ್ತಿದ್ಯಲ್ಲ, ಸ್ವಲ್ಪ ನಯ ನಾಜಕ್ ಅನ್ನೋದು ಇರ್ಲಿ. ಒಂದು ಕಾರ್ಡ್ ಸೆಲೆಕ್ಟ್ ಮಾಡಮ್ಮ, ನನಗೆ ಡ್ಯೂಟಿಗೆ ಟೈಮ್ ಆಗುತ್ತೆ. ಚಾಯ್ಸ್ ಇಸ್ ನಾಟ್ ಮೈನ್, ದೆನ್ ಚಾಯ್ಸ್ ಇಸ್ ಅವರ್ಸ್. ಓ ಮಮ, ಹಲೋ. ಪುರ್ಸತ್ ಸಿಕ್ಕಾಗ ನಾನು ಇದೇ ಜಾಗದಿಂದ ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ ಕಮಿಷನರ್? ಇದೇನಾಗ್ಬೇಕು? ನಾನು 2 hours ಪರೋಲ್ ಅಲ್ಲಿ ಹೊರಗಡೆ ಹೋಗ್ಬೇಕು. ಯಾಕೆ? ಯಾರಿಗೂ ಗೊತ್ತಾಗದ ಹಾಗೆ ವಿತ್ ಯುವರ್ ಕೋಆಪರೇಷನ್ ನಾನು 2 hours ಹೊರಗಡೆ ಹೋಗಲೇಬೇಕು. ನನ್ನನ್ನು ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸ್ತಾ ಇದೆಯಾ? ಜೈ ಸಿ ನಿಯತ್ ವೈ ಸಿ ಬರ್ಕತ್ ಕಮಿಷನರ್. ಹೇಗಿದ್ದಾನೆ ನಿನ್ನ ಮಗ? ಚೆನ್ನಾಗಿದ್ದಾನೆ, ಕಾಲೇಜ್ ಹೋಗ್ತಾ ಇದ್ದಾನೆ, ನಾನು ನೋಡಿದೆ ಅವನ್ನ. ಅವನಿಗೇನು ಆಗಬಾರ್ದು, ಅವನು ಬದುಕಿರಬೇಕು ಅನ್ನೋದಾದ್ರೆ ಆಫ್ಟರ್ ಆಲ್ 2 hours ಕ್ಯಾ ಖಯಾಲ್ ಹೇ? ಮೇರಿ ಬಾತ್ ಪರ್ ಭರೋಸಾ ರಖೋ ಕಮಿಷನರ್, ಯೇ ಬದ್ರಿನಾಥ್ ಜೋ ಬೋಲೆಗಾ ವಹೀ ಕರೆಗಾ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನನಗೋಸ್ಕರ ಈ ಜೈಲ್ ಎದುರುಗಡೆ ಒಂದು ಕಾರ್ ಇರಬೇಕು. ಆ ಈ ಬಾತ್ ಸಮಜ್ ಮೇ? ಜಸ್ಟ್ 2 hours. ಅದೇ ಕುತ್ತೆ, ನೀಚೆ ಉತ್ತರ್, ನನಗ್ ಪರ್ಸನಲ್ ಕೆಲಸ ಇದೆ, ಠೀಕ್ 2 ಘಂಟೆಗೆ ಬಾದ್ ಮೇ ವಾಪಸ್ ಆಗಾ, ಯಹಿ ಇಂತಜಾರ್ ಕರ್ನಾ, ಚಲೋ. ಜಿ ಸಾಬ್. ನೀವು ಬರಲ್ಲ ಅನ್ಕೊಂಡಿದ್ವಿ, ನಿಮ್ಗೋಸ್ಕರ ಕಾದು ಕಾದು ಸಾಕಾಗೋಯ್ತು, ಬಂದ್ರಲ್ಲ. ಸರಿ, ಕ್ಲಾಸ್ ರೂಮ್ ಕಡೆ ಬರ್ತೀರಾ ಅಥವಾ ಹೀಗೆ ಸುತ್ತಾಡ್ತಾ ಇರ್ತೀರಾ? ಕಂಜೂಸ್ ನನ್ ಮಗನೇ, ನಿನ್ ಮ್ಯಾರೇಜ್ ಫಿಕ್ಸ್ ಆದ್ರೂ ಒಂದ್ ಸ್ವೀಟ್ ಇಲ್ವಾ? ಅಟ್ಲೀಸ್ಟ್ ಒಂದ್ ಐಸ್ ಕ್ರೀಮ್ ಆದ್ರೂ ಬೇಡವಾ? ಓಕೆ ಓಕೆ, ನಿಮ್ಗೆ ಅಲ್ಲ, ಇಡೀ ಕಾಲೇಜ್ಗೆ ಅಂಡ್ ಪ್ರಿನ್ಸಿಪಲ್ಗೂ ಸೇರಿ ಐಸ್ ಕ್ರೀಮ್ ತಗೊಂಡ್ಬರ್ತೀನಿ. ಲಕ್ಷ್ಮಿ ಕೆಳಗಡೆ, ವಿತ್ ಇನ್ ಫ್ಯೂ ಮಿನಿಟ್ಸ್ ಆಲ್ ಬಿ ಬ್ಯಾಕ್. ಓಕೆ, ಬಿ ಕೇರ್ಫುಲ್. ಹ್ಮ್, ಬಾಯ್. ಹುಷಾರು.
तुम जानती हो मैं तुम्हारे साथ क्या करने वाला हूँ? अरे तुमने तंदे संभाला, तुमने तंदे हो गए। छी छी छी, कैसी गंदी बात करती हो। नानू निन्न तंदे, ओहो नो, ईग नान हुट्टस्ता ही दिनला, निन्न होटेल मगुना, अधिक नान तंदे आगोन, मैं इस बच्चे का बाप। बद्रीनाथ जो सोचेगा वही करेगा। वॉचमैन जी हुजूर। ये नाई ना मुख से कस तो टेक बेसा को। सो नाराम जादे ये विषय होरगड़े बंदरे नन बाइंदा बरबे को बेरे और बाइंदा बंदरे मैं तू और तेरे खानदान का नामो निशान मिटा दूंगा, समझे? ಯಜಮಾನರು ಉಂಡಿರು ಎಲೆಲ್ಲಿ ನಾನು ಯಾಕೆ ಉಣಬಾರದು? ನಾಳೆ ನಾನು ನಿನ್ನ ಮದುವೆ ಆಗೋನು. ಅಯ್ಯೋ ಗೀತೆ ನನ್ಗಿಲ್ಲ ರೀ, ನನ್ಗಿಲ್ಲ. ನೀನ್ ಸಾಯ್ಬೇಕಲ್ಲ, ಸಾಯ್, ಕಮಾನ್. ನೀನ್ ನಿಮ್ಮ ಅಣ್ಣನ ಬಗ್ಗೆ ನನ್ನ ಹತ್ರ ಹೇಳಿದ್ದಲ್ಲ, ನಿನಗೆ ಜ್ಞಾಪಕ ಇದೆಯೋ ಅಲ್ವೋ? ಆದ್ರೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಿಮ್ಮ ಅಣ್ಣ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನೀನ್ ಸತ್ತೋದ್ರೆ ನಿಮ್ಮ ಅಣ್ಣ ಬದುಕ್ತೇನೆ ಅನ್ಕೊಂಡಿದ್ಯಾ? ಹುಚ್ಚನಾಗ್ತಾನೆ. ನಿನ್ ಸಾವು ಯಾರು ಕಾರಣ ಅಂತ ಹುಡುಕ್ತಾನೆ, ಅವ್ರನ್ನೆಲ್ಲ ಸಾಯಿಸ್ತಾ ಬರ್ತಾನೆ. ಕೊನೆಗೆ ಅವನು ಶೂಟ್ ಮಾಡ್ಕೊಂಡು ಸಾಯ್ತಾನೆ. ನಿನಗ್ ನಿಮ್ಮ ಅಣ್ಣ ಸಾಯೋದ್ ಇಷ್ಟನಾ? ಇಲ್ಲ ಇಲ್ಲ, ನಮ್ಮ ಅಣ್ಣ ಸಾಯ್ಬಾರ್ದು, ನಮ್ಮ ಅಣ್ಣ ಸಾಯ್ಬಾರ್ದು. ಅದನ್ ಬಿಸಾಕು, ಬಿಸಾಕಿ ಅದನ್ ಕೆಳಗೆ. ಲಕ್ಷ್ಮಿ, ಯಾವುದೇ ಕಾರಣಕ್ಕೂ ಇಲ್ಲಿ ನಡೆದಿದ್ದ ವಿಚಾರ ಯಾರ ಹತ್ರನೂ ಹೇಳ್ಬೇಡ. ಮುಖ್ಯವಾಗಿ ನಿಮ್ಮ ಅಣ್ಣನ ಹತ್ರ ಮಾತ್ರ ಹೇಳಲ್ಲ ಅಂತ ನಿಮ್ಮ ಮೇಲೆ ಆಣೆ ಮಾಡೇಳು. ಹ
ಮಾಡ್ರೆ ಲಕ್ಷ್ಮಿ, ನೀನ್ ಯಾವ ತಪ್ಪು ಮಾಡಿಲ್ಲಮ್ಮ, ಯಾರೋ ಮಾಡಿದ ತಪ್ಪಿಗೆ ನನ್ನನ್ನು ಬಿಟ್ಟೋಗ್ತೀನಿ ಅಂತೀಯಲ್ಲ, ಸರಿನಾ? ನೀನ್ ನನ್ನನ್ನು ಬಿಟ್ಟು ಹೋದ್ರೆ ನನ್ನ ಕೈಯಲ್ಲಿ ಬದುಕಿರೋಕ್ಕಾಗಲ್ಲ ಕಣೆ. ಲಕ್ಷ್ಮಿ, ಐ ಲವ್ ಯು ಸೋ ಮಚ್, ಐ ಲವ್ ಯು. ಐ ಡು ಲವ್ ಯು. ಅಯ್ಯೋ ವರ್ತ, ಯಾವಾಗ್ಲೂ ಆತರನೆ ನಿನ್ಗೆ, ಸ್ವಲ್ಪ ನೋಡ್ಕೊಂಡು ಬರ್ಬಾರ್ದೇನೋ ಅಮ್ಮ? ಲಕ್ಷ್ಮಿ ಇನ್ವಿಟೇಷನ್ ಕಾರ್ಡ್ಸ್ ಅಲ್ವಾ, ಎಮೋಷನ್ ಸ್ವಲ್ಪ ಕಾಲ ಇಡೋಗ್ಬಿಡ್ತು. ಸೀ ದ ಕಾರ್ಡ್. ಯು ಲೈಕ್ ಇಟ್ ಮಮ್ಮ? ವಾಸ್ ಲಕ್ಷ್ಮಿ. ಏಯ್ ಪ್ರಸಾದ್ ಮಮ್ಮ ನೋಡಿದ್ರ, ಮದುವೆಗ್ ಮುಂಚೆನೆ ಮನೆ ಅಳಿ ಅಂದ್ರು ಆಜರ್. ಸೀಟ್, ಯು ಲೈಕ್ ಇಟ್? ನಿಮಗ್ ಫೋನ್. ಯಾರು? ಡಿಪಾರ್ಟ್ಮೆಂಟ್ ಇಂದ. ಇಲ್ಲ ಅಂತ ಹೇಳ ಮಾತಾಡ. ಇದು ಬೇರೆ. ಹಲೋ, ಎಸ್ ಸ್ಪೀಕಿಂಗ್. ಅದಕ್ಕೆ ಅಂತ ಲೋಕಲ್ ಪೊಲೀಸ್ನವ್ರು ಇಲ್ವಾ? ಇನ್ವೆಸ್ಟಿಗೇಷನ್ ಅಂದ್ರೆ ಅವರೇ ಮಾಡಬೇಕು. ವಾಟ್? ನೋ ನೋ ನೋ, ಐ ಶುಡ್ ನಾಟ್ ಗೋ ದೇರ್. ನೋ ಸರ್, ಐ ಶುಡ್ ನಾಟ್ ಗೋ ದೇರ್. ಓಕೆ ಓಕೆ. ಆ ಲಕ್ಷ್ಮಿ, ಪ್ರಸಾದ್, 10 minutes. ಅಮ್ಮ 10 ನಿಮಿಷದಲ್ಲಿ ವಾಪಸ್ ಬರ್ತೀನಿ. ಅವಸರ ಏನೂ ಇಲ್ಲ, ನಿಧಾನವಾಗಿ ಹೋಗಿ. ಬಾಯ್ ಶೋಭ್. ಲುಕ್ ಸರ್, ಯು ಮೇ ಬಿ ಫ್ರಮ್ ಸಿಸಿಬಿ ಡಿಪಾರ್ಟ್ಮೆಂಟ್, ಬಟ್ ಯು ಡೋಂಟ್ ಹ್ಯಾವ್ ಎನಿ ಅಥಾರಿಟಿ ಟು ಕಮ್ ಹಿಯರ್ ಅಂಡ್ ಇನ್ವೆಸ್ಟಿಗೇಟ್ ದಿಸ್ ಕೇಸ್. ನೋಡಿ ಸರ್, ನಾವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ, ಅದು ನಮಗೂ ಗೊತ್ತು. ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರೆ? It's my duty, man. Sir, what are you doing? Sir, please don't touch it, sir. Sir, you are destroying our evidence. ಒಬ್ಬ ಸಿಸಿಬಿ ಆಫೀಸರ್ ಆಗಿದ್ಕೊಂಡು ಈ ರೀತಿ ಮಾಡ್ತಾ ಇದೀರಲ್ಲ ಸರ್, ನಮ್ಮ ಸಾಕ್ಷಿಗಳೆಲ್ಲ ಹಾಳು ಮಾಡ್ತಾ ಇದೀರಲ್ಲ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ತರ್ತೀರ ಸರ್. ಸರ್, ಐ ಡಿಮ್ಯಾಂಡ್ ಯು ಟು ಕೀಪ್ ಇಟ್ ಡೌನ್. ಶಟ್ ಅಪ್. ಈ ಚೈನ್ ಆ ವಾಚ್ಮನ್ ಕೈಗೆ ಹೇಗೋಯ್ತು? ನಾನು ನಿನಗೆ ಪ್ರೀತಿಯಾಗಿ ಕೊಟ್ಟ ಈ ಚೈನ್ ಸತ್ತ ಹೆಣವಾಗಿರೋ ಆ ವಾಚ್ಮನ್ ಕೈಗೆ ಹೇಗೋಯ್ತು? ಪ್ರಸಾದ್, ನಾನು ನಿನ್ನೇ ಕೇಳ್ತಿರೋದು, ಉತ್ತರ ಕೊಡು. ಆನ್ಸರ್ ಮೀ, ಕಮಾನ್. ಏನು ಇದು, ಮನೇನೆ ಒಂದು ಪೊಲೀಸ್ ಸ್ಟೇಷನ್ ಮಾಡ್ತಾ ಇದೆಯಲ್ಲೋ. ಅಮ್ಮ, ಮೊದಲು ಇವನ್ನ ಮಾತಾಡಕ್ ಹೇಳು. ಇವನು ಮೌನವಾಗಿರೋದನ್ನ ನೋಡಿದ್ರೆ ಅನುಮಾನಕ್ಕೆ ಆಸ್ಪದವಾಗಿದೆ. ಇವನು ಕುತ್ತಿಗೆಯಲ್ಲಿ ಇರಬೇಕಾದ ಚೈನ್, ಈ ಚೈನ್ ಆ ಹೆಣದ ಕೈಗೆ ಹೋಯ್ತು. ಐ ಸಸ್ಪೆಕ್ಟ್. ಅಮ್ಮ, ಇನ್ ನಾನ್ ಕೇಳಲ್ಲ, ಕೇಳಲ್ಲ, ನೀನೇ ಕೇಳು. ಯು ಆಸ್ಕ್ ಹಿಮ್. ಪ್ರಸಾದ್, ಏನು ಪೈದಲ್ಲ, ಲಕ್ಷ್ಮಿ ಕಮ್ಯ, ಲಕ್ಷ್ಮಿ ಬರ ಇಲ್ಲಿ. ಯಾರಿಗೂ ತಲೆ ಬಾಗ್ದಿರೋ ರಾಜಶೇಖರ್, ಹೋಗ್ಬಾರ್ದ ಜಾಗಕ್ಕೆ, ಹೋಗಿ ಬೀಳ್ಬಾರ್ದಿರೋರ್ ಕಾಲಿಗೆ ಬಿದ್ದು ಕಾಡಿ ಬೇಡಿ, ನಿಮ್ಮಿಬ್ಬರು ಮದುವೆನ ಫಿಕ್ಸ್ ಮಾಡ್ದ. ಯಾಕೆ ಹೇಳು, ನೀವಿಬ್ರು ಒಬ್ಬರನ್ನ ಬಿಟ್ಟು ಒಬ್ಬರು ಹೇಳಕ್ಕಾಗಲ್ಲ ಅಂತ ನೀನ್ ಹೇಳಿದಕ್ಕೆ? ನೋಡು,
ನಿನಗೆ ನಿಜವಾದ ಪ್ರೀತಿ ನನ್ನ ಮೇಲಿದ್ರೆ, ಈ ಅಣ್ಣನ ಮೇಲಿದ್ರೆ, ನಾನು ಕೇಳಿದ ಪ್ರಶ್ನೆಗೆ ಅವನ ಉತ್ತರ ಕೂಡ ಕೇಳು. ಇವಳು ಮಾತಿಗೂ ಬೆಲೆ ಕೊಡಲ್ವಾ? ಇಷ್ಟೇ ಅಮ್ಮ ಅವನ ಪ್ರೀತಿ. ಓಕೆ ಗೋ. ಹೇಯ್, ಎದ್ದೇಳ ಮೇಲೆ. ಕೇಳಬೇಕಾದ ಜಾಗದಲ್ಲಿ ಕೇಳಿದ್ರೆ ಮೂಗನು ಬಾಯ್ ಬಿಡ್ತಾನೆ. ಕಮಾನ್ ಕಮಾನ್. ಅಮ್ಮ ರಾಜಶೇಖರ ನಿಂತ್ಕೊಳ್ಳೋ. ನಾಳೆ ಮದುವೆ ಆಗೋ ಹುಡುಗನ್ನ ರಿಮೈಂಡ್ ರೂಮ್ ಕರ್ಕೊಂಡು ಹೋಗ್ತೀಯೇನೋ? ಅವನ್ ನಿನ್ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟು ಅನ್ಕಣೋ? ಕರ್ತವ್ಯವೇ ದೇವರಂತ ದುಡ್ತೀರ? ನಾನು ಯಾವ ರಕ್ತ ಸಂಬಂಧನ ನೋಡೋನಲ್ಲ, ಹೆಂಡತಿ ಆಗ್ಲಿ ತಂಗಿ ಆಗ್ಲಿ. ಯಾಕೆ ನಾಳೆ ನೀನೇ ತಪ್ಪು ಮಾಡಿದ್ರು ತಾಯಿ ಅಂತಾನು ನೋಡೋನಲ್ಲ ನಾನು. ಕರ್ತವ್ಯವೇ ದೇವರು. ವರ್ಕ್ ಇಸ್ ವರ್ಷಿಪ್, ವರ್ಕ್ ಇಸ್ ಮೈ ಗಾಡ್. ಹೇ ಕುತ್ಕೊಳ್ಳ. ನಿಮ್ ಮಗನ್ ಅರೆಸ್ಟ್ ಮಾಡಿ ರಿಮೈಂಡ್ ರೂಮ್ಗೆ ಹಾಕಿದ್ದಾರೆ ಸರ್. ಆಕ್ಟರ್ ಬೇರೆ ಯಾರು ಅಲ್ಲ ಸರ್, ಸಿಸಿಬಿ ಆಫೀಸರ್ ರಾಜಶೇಖರ್. ಮಿಸ್ಟರ್ ರಾಜಶೇಖರ್, ಐ ಆಮ್ ಆರ್ಡರಿಂಗ್ ಯು ಟು ಸಿಟ್ ಡೌನ್ ಅಂಡ್ ಆನ್ಸರ್ ಮೀ. ನೌ ನೌ ಐ ವಿಲ್ ನಾಟ್ ಸಿಟ್ ಡೌನ್. ಎನ್ಕ್ವೈರಿನಾ? ನನ್ನನ್ನ ಪ್ರಶ್ನೆ ಕೇಳ್ತೀರಾ? ಕಮಾನ್ ಆಸ್ಕ್ ಮೀ. ನೀವೇನ್ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಮರ್ಡರ್ ಸ್ಪಾಟ್ಗೆ ನೀನ್ ಯಾಕೆ ಹೋಗಿದ್ದೆ? ಫೋನ್ ಬಂತು ಹೋಗಿದ್ದೆ. ಸ್ಪಾಟ್ಗೆ ಹೋಗ್ಬೇಕಾಗಿದ್ದು ನೀನಲ್ಲ, ಪೊಲೀಸ್. ಅದ್ ಸರಿ, ಫೋನ್ ಬಂತು ಅಂತ ಹೇಳಿದ್ಯಲ್ಲ, ಯಾರು ಫೋನ್ ಮಾಡಿದ್ರು? ನೀವೇ ಅಲ್ವಾ ಸರ್ ಮಾಡಿದ್ದು? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ಯು ಕಾಲ್ಡ್ ಮೀ. ನಾನು ಇಲ್ಲ ಅಂತ ಹೇಳ್ತಿದ್ದೆ, ನೀನ್ ಮಾತಾಡ್ದೆ ಅಂತ ಹೇಳ್ತಿದ್ಯಾ? ಓಕೆ, ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನನ್ ಏನಾದ್ರು ಫೋನ್ ಮಾಡಿದ್ಯಾ? ಅಟ್ಲೀಸ್ಟ್ ಮರ್ಡರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕಮಿಷನರ್ಗೆ ಫೋನ್ ಮಾಡಿ ವಿಚಾರ ಮಾಡಿದ್ಯಾ? ಅದು ಮಾಡಿಲ್ಲ. ನೀನೇನ್ ಮಾಡಿದೆ? ನಿನ್ ಇಷ್ಟ ಬಂದ ಹಾಗೆ ಸ್ಮಾರ್ಟ್ ಹೋದೆ, ಇನ್ವೆಸ್ಟಿಗೇಷನ್ ಮಾಡಿದೆ, ಯಾವನೋ ಒಬ್ಬ ಕೈಗೆ ಸಿಗ್ದವನು ಹೇಳ್ಕೊಂಡು ಬಂದು ಒಳಗಡೆ ಹಾಕಿದೆ. ಈಸ್ ಇಟ್ ರೈಟ್ ಆನ್ ಯುವರ್ ಪಾರ್ಟ್ ಮಿಸ್ಟರ್ ರಾಜಶೇಖರ್? ಈಸ್ ಇಟ್ ರೈಟ್? ಇಟ್ ಇಸ್ ರೈಟ್, ಇಟ್ ಇಸ್ ರೈಟ್, ಇಟ್ ಇಸ್ ರೈಟ್. ಸರ್, ವಿಲ್ ಯು ಪ್ಲೀಸ್ ಅಲೋ ಮೀ ಟು ಟಾಕ್ ಟು ಯು ಫಾರ್ ಅ ಮಿನಿಟ್? ಓಹೋ, ಮಾತಾಡಕ್ಕೆ ಏನಿದೆ? ಇದೆ ಸರ್, ಇದೆ. ಫೋನ್ ಬಂತು, ಸ್ಪಾಟ್ಗೆ ಹೋದೆ, ಡೆಡ್ ಬಾಡಿ ಇತ್ತು, ಇನ್ವೆಸ್ಟಿಗೇಟ್ ಮಾಡಿದೆ. With proof and evidence, I have arrested that culprit. ಇದು ತಪ್ಪ, ಇದು ತಪ್ಪ. ನಾನು ಮಾಡಿದ ತಪ್ಪು ಅಂತ ನನ್ನ ಮೇಲೆ ಅಲಿಗೇಷನ್ಸ್ ಮಾಡಿ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸಿದ್ದಾರೆ ಈ ಕಮಿಷನರ್. ಇನ್ ವೈ ಯು ವೈ ಜಸ್ಟ್ ಬಿಕಾಸ್ ನಾನು ಅರೆಸ್ಟ್ ಮಾಡಿದ ವ್ಯಕ್ತಿ, ನಾನು ಅರೆಸ್ಟ್ ಮಾಡಿದ ಕಲ್ಪರೇಟ್ ಯುವರ್ ಮರ ಯು ಫೂಲ್. ರಾಜಶೇಖರ್ ನೋಡಿ ಸರ್, ಬಿಹೇವ್ ಬಿಹೇವ್ ಯುವರ್ ಸೆಲ್ಫ್. ಹೀಗೆ ಹೀಗೆ ಯಾವುದೋ ತಾತನ ಕಾಲದ ಸೇಡನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸ್ತಾ ನನ್ನ ನನ್ನ ಫ್ಯಾಮಿಲಿನ ನಾಶ ಮಾಡ್ತೀನಿ ಅಂತ ಚಾಲೆಂಜ್ ತಗೊಂಡು ಇವತ್ತು ಯಾವುದೋ ಒಂದು ಮರ್ಡರ್ ಕೇಸ್ನಲ್ಲಿ ನನ್ನ ಮಗನ ಫಾಲ್ಸ್ ಅಲಿಗೇಷನ್ ನಲ್ಲಿ ಅರೆಸ್ಟ್ ಮಾಡಿದ್ದಾನೆ. ಜಸ್ಟ್ ಬಿಕಾಸ್ ಇಸ್ ಅ ಮರ್ಡರರ್ ಐ ಅರೆಸ್ಟೆಡ್ ಹಿಮ್. ಹೈಯರ್ ಆಫೀಸರ್ ಇದ್ದಾನೆ, ಸುಮ್ಮನೆ ಇದ್ದೀನಿ. ಇಲ್ದೋದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ರಿ? ರಾಜಶೇಖರ್ ನಾನು ಬಾಯಿ ಇಲ್ಲಿದ್ದೀನಿ. ನೀವ್ ಇಲ್ಲಿದ್ದೀರ ಅನ್ನೋದನ್ನು ಮರ್ತಿ ತರ ಮಾತಾಡ್ತಾ ಇದ್ದಾನಲ್ಲ, ನೀವ್ ಇಲ್ದೇ ಇರೋವಾಗಿ ನೇರಲ್ಲಿ ಮಾತಾಡ್ಬೋದು. ನೀವೇ ಯೋಚನೆ ಮಾಡಿ ಸರ್, ನಾನೊಬ್ಬ ಪೊಲೀಸ್ ಕಮಿಷನರ್ ಅನ್ನೋ ಪ್ರಜ್ಞೆನೂ ಅವನಿಗಿಲ್ಲ. ನನ್ನ ಪೋಸ್ಟ್ಗೂ ಗೌರವ ಕೊಡದೆ ಆಗಿಂದಾಗೆ ಬಂದು ಇದೇ ಸಲ ಅಟ್ಯಾಕ್ ಮಾಡ್ತಾನೆ ಇರ್ತಾನೆ. ಇಂಥವನು, ಇಂಥವನಿಂದ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬರೋದಿಲ್ಲ ಸರ್, ಬರೋದಿಲ್ಲ. ಕಮಿಷನರ್, ನಾನು ನಿನ್ ಹತ್ರ ಮಾತಾಡ್ತಾ ಇಲ್ಲ, ಗೊತ್ತಾಯ್ತಾ? ಇಂಥ ರೌಡಿ ಆಫೀಸರು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಕ್ಕೆ ನಾಲ್ಕು ಸರ್. ಕಮಿಷನರ್, ಕಮಿಷನರ್ ಪ್ಲೀಸ್. ಓಕೆ ಪ್ಲೀಸ್ ಕಮಿಷನರ್. ರಾಜಶೇಖರ್ ನೀನ ರಸ್ತೆ ರೌಡಿನ ಆಫೀಸರ್ ಅಯ್ಯ? ಛೇ, ಆ ಕಮಿಷನರ್ ಹೇಳ್ದಾಗೆ ನಿನ್ನ ಬಿಹೇವಿಯರ್ ಏನು ಅಂತ ನನ್ನ ಕಣ್ಣು ಮುಂದೆ ತೋರಿಸ್ಬಿಟ್ಟಲ್ಲಯ್ಯ. ಛೇ ಡ್ಯಾಮಿಟ್ ರಾಜಶೇಖರ್. ಯು ಲುಕ್ ನೋ, ಐ ಡೋಂಟ್ ಲೈಕ್ ಟು ಹಿಯರ್ ಎನಿ ಎಕ್ಸ್ಪ್ಲನೇಷನ್ ಫ್ರಮ್ ಯು. ನಿನ್ನ ಹೈಯರ್ ಆಫೀಸರ್ ಮುಂದೆನೆ ಇನ್ನೊಬ್ಬ ಪೊಲೀಸ್ ಕಮಿಷನರ್ ಮೇಲೆ ಕೈ ಮಾಡಿದ ನೀನು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಯೋಗ್ಯತೆನ ಕಳ್ಕೊಂಡಿದ್ಯಾ ಮಿಸ್ಟರ್ ರಾಜಶೇಖರ್?
ಈ ಕ್ಷಣದಿಂದನೇ ನಾನ್ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ರಿಮೂವ್ ಯುವರ್ ಬ್ಯಾಡ್ಜ್. ರಾಜಶೇಖರ್, ರಾಜಶೇಖರ್, ನೌ ವಾಟ್? ಎನಿಥಿಂಗ್ ಮೋರ್? ವೆಪನ್? ಥ್ಯಾಂಕ್ ಯು ವೆರಿ ಮಚ್ ಕಮಿಷನರ್. ಬಹಳ ದಿನಗಳ ನಂತರ ಒಂದು ಮಾಗಿದ ಹಣ್ಣನ್ನ ತಿನ್ನೋ ಅವಕಾಶ ನೀನು ಒದಗಿಸ್ಕೊಟ್ಟೆ. ಆ ಹಣ್ಣು ಇಷ್ಟು ರುಚಿಯಾಗಿರುತ್ತಂತ ನನಗೆ ಮೊದಲೇ ಗೊತ್ತಿದ್ರೆ 2 hours ಅಲ್ಲ, ಇನ್ನೂ 1 hour ಜಾಸ್ತಿ ಕೇಳ್ತಿದ್ದೆ. ಬಹುತ್ ಖೂಬ್, ಬಹುತ್ ಖೂಬ್, ಬಹುತ್ ಬಡಿಯ ಕಮಿಷನರ್. ಯೇ ಬದ್ರಿನಾಥ್ ಜೊ ಸೋಚ್ತಾ ಹೈ ವಹೀ ಕರ್ತಾ ಹೈ. ಜಾನ್ತೆ ಹೋ ಲಡ್ಕಿ ಕೌನ್ ಹೈ? The great suspended CCB officer Mr. Rajshekar Tangi. Look, avu nenigu vairi nanigu vairi. Aa Rajshekar obba huchu huli, avu edrugade horado shakti nanigu illa, bere yarigu illa. Adike sentiment aagi avu tangi na. सी बात तुझे कहना भूल गया था इसलिए फोन किया. सीसीबी हायर ऑफिसर जोसे मंतरा नाने फोन माड़े द ग्रेट राजशेखर के मर्डर स्पॉट को भी इन्वेस्टिगेट मारो. हाँ मारो गया. राजशेखर सस्पेंड हो गया. देखा करिए अपा हमारे खेल का कमाल. एक तीर तीन तीन निशाने. बाय. ರಾಜಶೇಖರ್, ಇನ್ನೇನ್ ಬಾಕಿ ಉಳಿದಿದೆ ಅಂತ ಇಲ್ಲಿವರೆಗೆ ಬಂದ್ರಿ ನೋಡು. ವಿಲ್ ಯು ಪ್ಲೀಸ್ ಗೋ ಅವೇ ಫ್ರಮ್ ದಿಸ್ ಪ್ಲೇಸ್? ನಾನು 1 minute ಮಾತಾಡ್ಬೋದಾ? ಯಾಕೆ ನನ್ನನ್ನು ಸಸ್ಪೆಂಡ್ ಮಾಡಿಸಿದ್ಮೇಲೆ ಪ್ರೊಸೀಜರ್ಸ್ ಏನಾದ್ರು ಮರ್ತು ಹೋಗಿ ಮನೆವರೆಗೆ ಬಂದ್ರ? ನಾನು ಬಂದಿದ್ದು ಪ್ರೊಸೀಜರ್ ಮಾತಾಡಕ್ಕಲ್ಲ, ಮದುವೆ ವಿಷಯ ಮಾತಾಡಕ್ಕೆ. ಅದು ಮುಗಿದೋದ ಕತೆ, ಅದು ಮುಗಿದೋದ ಕತೆ. ನಿನ್ನ ಮಗ ಒಬ್ಬ ಕ್ರಿಮಿನಲ್ ರಾಜಶೇಖರ್. ಆಪಾದಿತನ್ನ ಅಪರಾಧಿ ಅಂತ ನೀನು ಹೇಳ್ಕೊಡುದು ಸರಿ ಏನು ತಪ್ಪೇನು ಅಂತ ನೋಡ್ಕೊಂಡು ಕೋರ್ಟ್ ತೀರ್ಮಾನ ಕೊಡ್ಬೇಕಲ್ವಾ? ನೌ ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್? ಈಗ ಏನಾಗ್ಬೇಕು ನಿಮ್ಗೆ? ಏನಾಗ್ಬೇಕು ನಿಮ್ಗೆ? ಕೇಳಿದ್ದು ಸುಳ್ಳಾಗ್ಬಿಡತ್ತೆ, ನೋಡಿದ್ದು ಸುಳ್ಳಾಗುತ್ತೆ. ನಿಧಾನಕ್ಕೆ ಯೋಚನೆ ಮಾಡಿದಾಗ ನಿಜ ಏನು ಅಂತ ಗೊತ್ತಾಗತ್ತೆ. ದಯವಿಟ್ಟು ಮದುವೆ ಮಾತ್ರ ನಿಲ್ಲಿಸ್ಬೇಡ ರಾಜಶೇಖರ್. ನಿಲ್ಲಿಸ್ಬೇಡ. ಅವ್ರು ತಮ್ಮ ಪೊಸಿಷನ್ ಬಿಟ್ಟು ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದಾರೆ. ನಿಮ್ಮಿಬ್ರ ಮಧ್ಯದಲ್ಲಿ 1000 ಇರ್ಲಿ, ಅದನ್ನೆಲ್ಲ ಮರ್ತು ನಿಮ್ ತಂಗಿ ಸುಖ ನೋಡ. ಏನ್ರಿ, ತಂಗಿ ಬಾಳೆ ಸರ್ವಸ್ವ ಅಂತ ಹೇಳ್ತೀವಿ, ನೀವು ಈಗ ಅವ್ಳ ಬಾಳ್ಗೆ ನೀವೇ ಮುಳ್ಳಾಗ್ತೀರಾ? ಹುಡುಗನ್ನ ನೀವು ಕರ್ಕೊಂಡ್ ಬನ್ನಿ, ಮದುವೆ ಏರ್ಪಾಟ್ನ ನಾನ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. Thank you.
ಮೊದಲು ನನ್ನ ಆಶೀರ್ವಾದ ತಗೋ. ಆಶೀರ್ವಾದ ಏನಮ್ಮ? ನನ್ನ ಆಯಸ್ಸನ್ನೇ ನಿನಗೆ ದಾರಿ ಹಾಕೊಡ್ತೀನಿ. ದೀರ್ಘ ಸುಮಂಗಲಿಯಾಗಿ ಚೆನ್ನಾಗಿ ಬಾಳ್ಬೇಕು. ಚೆನ್ನಾಗಿರಮ್ಮ. ಸಾಕು ತಾಯಿ. ಲಕ್ಷ್ಮಿ ಎದ್ದೇಳು ತಾಯಿ. ಲಕ್ಷ್ಮಿ ಶೇಖರ. ನನ್ನನ್ನು ನೋಡು. ಇವತ್ತು ಇಟ್ಸ್ ಎ ಗ್ರೇಟ್ ಡೇ ಫಾರ್ ಮೀ. ತುಂಬ ಸಂತೋಷದ ದಿವಸ. ಯಾಕೆ ಗೊತ್ತಾ? ನಾಟಕ ಕಡೇ ಅಂಕಕ್ಕೆ ಬರ್ತಾ ಇದೆ. ಬರದೇನ ನಾನು ಹೇಳಿದ್ದೀನಿ. ಸರ್ ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ ನೀವು? ವಾಟ್ ಇಸ್ ದಿಸ್? ನನ್ನ ತಪ್ಪಿಗೆ ತಕ್ಕ ಶಿಕ್ಷೆ ಕಣೋ ರಾಜ. ರಾಜ ರಾಜ, ನಿನ್ ತಂಗಿ ಮಾನ ಕಳ್ಕೊಳಕ್ಕೆ ಆ ಬದ್ರಿನೇ ಕಾರಣ. ಅದಕ್ಕೆ ಅವಳು ನಿನ್ನಿಂದ ದೂರ ಆದ್ಲು. ತಿಳಿದೆ ಮಾಡ್ಬಿಟ್ಟೆ ಕಣೋ ರಾಜ. ಎಲ್ಲರೂ ಒಂದ್ ಮಾಡಕ್
ಪ್ರಯತ್ನ ಪಟ್ಟೆ ಕಣು, ಆದ್ರೆ ಫೇಲ್ ಆಗ್ಬಿಟ್ಟೆ. ರಾಜ, ಇದರಲ್ಲಿ ಒಂದೇ ಒಂದು ಗುಣ ಉಪಯೋಗಿಸಿದ್ನಿ. ಐದು ಗುಣ ಬೇರೆ ಎಲ್ಲೂ ಹೋಗ್ಕೊಡ್ತು. ಬದರಿ ದೇಹಕ್ಕೆ ಹೋಗ್ಬೇಕು, ಬದರಿ ದೇಹಕ್ಕೆ. ಲಕ್ಷ್ಮಿ, ಲಕ್ಷ್ಮಿ, ನನ್ನ ಕ್ಷಮಸ್ಕೊಳ್ಳಮ್ಮ. ಬದ್ರಿನಾಥರವರನ್ನು ನಿಬಂಧನೆ ರಹಿತ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ. ಈ ಸರ್ಕಾರ, ಈ ಕಾನೂನು ಯಾರು ಏನ್ ಮಾಡಕ್ ಸಾಧ್ಯವಿಲ್ಲ, ಯಾರು ಏನ್ ಮಾಡಕ್ ಸಾಧ್ಯವಿಲ್ಲ. ಅವೇ ಸಾಲೆ, ಪಾಗಲ್ ಕುತ್ತೆ ಕಿ ತರ ಕಾ ಕಾ ಢೂಂಡ್ ರಾಯ್ ತು ಮುಜೆ. ಅರೆ ಬಹುತ್ ಠಂಡಿ ಕಾ ಮೌಸಮ್ ಹೈ ನಾ, ಇಸ್ಲಿಯೆ ಥೋಡಾ ಗರ್ಮಿ ಚಾಹತಾ ಹೂಂ. ಅರೆ ಮೈ ಯಹೀ ಹೂಂ ತೇರೆ ಹೀ ಶಹರ್ ಕೆ ಬಾಹರ್. ಅರ್ಥವಾಯ್ತಾ? ನಿನಗೋಸ್ಕರನೇ ಕಾಯ್ತಾ ಇದ್ದೆ. ತೂ ಜಾನ್ತಾ ಹೈ ಮೈ ಕಹಾ ಹೂಂ? ಆಜಾ ಆಜಾ ರೇ ಕುತ್ತೆ, ಉಧರ್ ಕಿಧರ್ ಜಾತಾ ರೇ ಕುತ್ತೆ, ಟೇಕ್ ರೈಟ್. ಅಚ್ಛೇ, ಲೆಫ್ಟಿಗೆ ಬಾರ. ಯಾವಾಗಲೂ ನಾನು ನೇರವಾಗಿ ಹೋಗೋನು, ನೇರವಾಗಿ ಬರೋನು. ಈಗ ನೀನು ನೇರವಾಗಿ ನನ್ನ ದಾರಿಗೆ ಬಂದಿದೀಯ. ಏಯ್,
ಹೇಳ್ತೀನಿ.